सहस्रादित्य संज्ञाशं सहस्रवदनं परं सहस्रदो सहस्रारं प्रपद्येहं सुदर्शनम्। हेलो डॉक्टर रवि स्पीकिंग। व्हाट इमरजेंसी ऑपरेशन है इधर बंदे। ऑक्सीजन रेडी। एनेस्थेसिया रेडी। ब्लड प्रेशर ओके। थैंक यू। नाइट ನಾನು ಮಾನವ ಕುಲದ ಸೇವೆಗಾಗಿ ನನ್ನ ಜೀವನವನ್ನು ಮುಡಿಪಾಗಿಡುತ್ತೇನೆ। ನನ್ನ ಗುರುಗಳನ್ನು ಮಾರ್ಗದರ್ಶಕರನ್ನು ಅವರಿಗೆ ಸಲ್ಲಬೇಕಾದ ಗೌರವ ಕೃತಜ್ಞತೆಗಳಿಂದ ಕಾಣುತ್ತೇನೆ। ನನ್ನ ಆತ್ಮ ಸಾಕ್ಷಿಗನುಸಾರವಾಗಿ ಘನತೆಯಿಂದ ನನ್ನ ಕರ್ತವ್ಯವನ್ನು ಪಾಲಿಸುತ್ತೇನೆ। ನನ್ನ ರೋಗಿಗಳ ಆರೋಗ್ಯವೇ ನನ್ನ ಪ್ರಪ್ರಥಮ ಗುರಿ। ನಾನು ವೈದ್ಯಶಾಸ್ತ್ರದ ಘನತೆ ಗೌರವಗಳನ್ನು ಸಂಪ್ರದಾಯಗಳನ್ನು ನನ್ನ ಶಕ್ತ್ಯಾನುಸಾರ ಪಾಲಿಸಿಕೊಂಡು ಬರುತ್ತೇನೆ। ನನ್ನ ವೃತ್ತಿ ಬಾಂಧವರನ್ನು ಪ್ರೀತಿ ವಿಶ್ವಾಸಗಳಿಂದ ಕಾಣುತ್ತೇನೆ। ಜಾತಿ ಮತ ಜನಾಂಗ ರಾಷ್ಟ್ರ ಭೇದಗಳಾಗಲಿ ರಾಜಕೀಯ ಹಾಗೂ ಅಂತಸ್ತಿನ ವ್ಯತ್ಯಾಸಗಳಾಗಲಿ ನನ್ನ ಕರ್ತವ್ಯ ಪರಿಪಾಲನೆಗೆ ಅಡ್ಡಬಾರದಂತೆ ಜಾಗರೂಕನಾಗಿರುತ್ತೇನೆ। ಗರ್ಭಧಾರಣಾ ಸಮಯ ಮೊದಲಗೊಂಡು
ಮಾನವ ಜೀವಕ್ಕೆ ಅತ್ಯಂತ ಮನ್ನಣೆ ಕೊಡುತ್ತೇನೆ. ಯಾವುದೇ ಅಪಾಯ ಒತ್ತಾಯಗಳ ಎದುರಿನಲ್ಲೂ ನನ್ನ ವೈದ್ಯಕೀಯ ಕಲೆಯನ್ನು ಸಮಾಜದ ರೀತಿ ರೀತಿಗಳಿಗೆ ವಿರೋಧವಾಗಿ ನಾನು ಉಪಯೋಗಿಸುವುದಿಲ್ಲ. ಈ ವಚನಗಳನ್ನು ನನ್ನ ಸ್ವಂತೇಚ್ಛೆಯಿಂದ ದೈವ ಸಾಕ್ಷಿಯಾಗಿ ಸ್ವೀಕರಿಸುತ್ತೇನೆ. ರವಿ, ದಟ್ ವಾಸ್ ಎ ಫೈನ್ ಜಾಬ್ ಮೈ ಬಾಯ್. ಎಲ್ಲ ನಿಮ್ಮ ಅಭಿಮಾನ ಡಾಕ್ಟರ್. ನೋನು, ನೀನು ನಾನು ಓದಿಸಿದ ಹುಡುಗ ಅಂತ ಹೇಳಿ ನಿನ್ನ ಮುಖಸ್ತುತಿಗೆ ಹೇಳ್ತಾ ಇಲ್ಲ. ಸಂಭವ ಈ ಸರ್ಜರಿ ಕಲೆ ನಿನ್ನ ಕೈಗೆ ಬಹಳ ಚೆನ್ನಾಗಿ ಹೋಗಿದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಬಾಯ್. ಅಂದಹಾಗೆ ರೋಗದ ರೂಟ್ಸ್ನೆಲ್ಲ ತೆಗೆದು ಬಿಟ್ಟಿರೋದ್ರಿಂದ ಆಕೆ ಸಂಪೂರ್ಣವಾಗಿ ಗುಣವಾಗೋದಕ್ಕೆ ಒಳ್ಳೆ ಚಾನ್ಸ್ ಇದೆ. ಅಕಸ್ಮಾತ್ ಅಲ್ಪ ಸ್ವಲ್ಪ ಇತ್ತು ಅಂತಂದ್ರೆ ಆಕೆ ರಿಕವರ್ ಆದ್ಮೇಲೆ ಕೊಬಾಲ್ ಥೆರಪಿ ಟ್ರೀಟ್ಮೆಂಟ್ ಕೊಟ್ಟು ಸರಿಪಡಿಸಬಹುದು. ಅಂದಾಗೆ ಆಕೆ ಜ್ಞಾನ ಬರೋದಕ್ಕೆ ಇನ್ನು 4-5 ಗಂಟೆ ಕಾಲ ಆಗುತ್ತೆ. ಅಲ್ಲಿವರೆಗೂ ನೀವು ಇಲ್ಲೇ ಇರ್ತೀ ತಾನೆ? ಶೋರ್. ಓಕೆ ಮೈ ಬಾಯ್. ಪ್ರತಿನಿತ್ಯ ದುಡಿದು ದುಡಿದು ಆಯಾಸವಾಗಿರೋ ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕಾದ್ರೂ ಅವಕಾಶ ಸಿಕ್ತಿತ್ತು. ಹೇಗಿದ್ರೆ ಅವತ್ತಿರೋ ಒಂದು ಮೈನರ್ ಆಪರೇಷನ್, ಅದನ್ನ ಬೇರೆ ಯಾವ ಡಾಕ್ಟರ್ ಆಗಿ ಮಾಡ್ಬೋದು. ಹಾಗಲ್ಲ ಶಾಂತಿ, ಡಾಕ್ಟರ್ ಆದವನಿಗೆ ಆಪರೇಷನ್ ಅಂದ್ಮೇಲೆ ಅದು ಮೇಜರ್ ಆಗಿರ್ಲಿ ಮೈನರ್ ಆಗಿರ್ಲಿ ಎಲ್ಲ ಒಂದೇ, ಪ್ರತಿಯೊಂದು ಅವನಿಗೆ ಮುಖ್ಯ. ಯಾಕೆಂದ್ರೆ ಅದು ಪೇಷಂಟ್ನ ಸಾವು ಬದುಕಿನ ಪ್ರಶ್ನೆ. ನನಗೆ ಕರ್ತವ್ಯ ಮುಖ್ಯವೇ ವಿನಃ ಮನರಂಜನೆ ಅಲ್ಲ. ಅಂದ್ರೆ ಸ್ಪೆಷಲ್ ವಾರ್ಡ್ನಲ್ಲಿ ಇದ್ದಾನಲ್ಲ ಇಂಪಾರ್ಟೆಂಟ್ ಪೇಷಂಟ್ ಬಾಬು, ಅವನ ಸ್ಥಿತಿ ಹೇಗಿದೆ? ಆತ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಬಹಳ ಟೆಂಪರ್ಮೆಂಟ್, ಮುಂಗೋಪಿ. ನರ್ಸ್ಗಳಿಗೆ ತುಂಬಾ ತಾಳ್ಮೆ ಬೇಕು. ಅದು ಅವನ್ ತಪ್ಪಲ್ಲ ಶಾಂತಿ. ಎಲ್ಲಾ ಕಡೆ ಸಂತೋಷ ಓಡಾಡ್ಕೊಂಡು ಫ್ರೀ ಆಗಿರ್ಬೇಕು. ಆ ಚಿಕ್ಕ ವಯಸ್ಸಿನಲ್ಲಿ ಕಾಯಿಲೆಯಿಂದ ಹಾಸಿಗೆ ಮಲಗಿರ್ಬೇಕು ಅಂತಂದ್ರೆ ಅದು ಎಂಥವ್ರಿಗಾದ್ರೂ ಮುಂಗೋಪ ಹೆಚ್ಚಾಗೋದು ಸಹಜ ಶಾಂತಿ. ಈ ಹಾಳಾದ ಕ್ಯಾನ್ಸರ್ ಯಾಕಾದ್ರೂ ಬರುತ್ತೋ ಏನು, ಅದು ಹೇಗ್ ಬರುತ್ತೆ ಅಂತ ಇನ್ನೂ ಗೊತ್ತಾಗಿಲ್ಲ. ಅದ್ರ ಜೊತೆಲಿ ಹೋರಾಟ ನಡೆಸೋದು ಮಾತ್ರ ನಮ್ ಕೈಲಿದೆ. ಸೋಲು ಜಯ ದೇವರ ಕೈಲಿದೆ. ಇಲ್ಲಿ ನೋಡಿ ಶಾಂತಿ, ಬಾಬುನ ಚೆನ್ನಾಗಿ ನೋಡ್ಕೋಬೇಕಾದ ನಮ್ ಕರ್ತವ್ಯ. ಅವನ್ ಶ್ರೀಮಂತರ ಮಗ ಅನ್ನೋ ಕಾರಣದಿಂದ ನಾ ಹೇಳ್ತಾ ಇಲ್ಲ, ಅವನ್ ತಂದೆನೇ ಈ ಆಸ್ಪತ್ರೆ ಕಟ್ಟೋಕ್ ಸಹಾಯ ಮಾಡಿದವನು. ಇಷ್ಟು ಜನ ರೋಗಿಗಳ ಚಿಕಿತ್ಸೆಗೆ ಅವ್ರು ಉಪಕಾರ ಮಾಡಿರುವಾಗ ಆ ಕೃತಜ್ಞತೆಗಾದ್ರೂ ಅವ್ರ ಮಗನ್ ನಾವು ಚೆನ್ನಾಗಿ ನೋಡ್ಕೋಬೇಕಾದ್ರೆ. ಇವ್ರಿಗೇನ್ ಬಂದ್ ಕೇಳು, ಇಷ್ಟು ದೊಡ್ಡನಾಗಿ ಕೆಳ ಹುಡುಗ ಆಡ್ದಾಗ ಆಡ್ತಾನೆ.
ಅದೇ ಡಾಕ್ಟರ್, ಅಪ್ಪಿಡೆ ಬಾಬು ಬೋಬು ಹತ್ರ ಹೋದ್ರೆ ಒಳ್ಳೆ ಬೆಸ್ಟ್ ಪರ್ಸನ್ ಬರ್ತಾನೆ. ಮುಖ ತೊಡಿಸೋದಕ್ಕೆ ಹೋಗಿದ್ದಕ್ಕೆ ಟೂತ್ ಪೇಸ್ಟ್ ನನ್ನ ಮುಖಕ್ಕೆ ಬೆಳೆದ್ಬಿಟ್ಟೆ ಡಾಕ್ಟರ್. ಅವ್ನಿಗೆ ಸರ್ವ್ ಮಾಡೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಡಾಕ್ಟರ್. ಸುತ್ತಿ ಶಾಂತಿ ಬಿಟ್ಟಿದ್ರೆ ಯಾವ ನನ್ನ ಹತ್ರ ಹೋದ್ರೂ ಹೀಗೆ ಮಾಡಿ. ಸಿಸ್ಟರ್, ನೀವಾ? ಮಿಸ್ಟರ್ ಬಾಬು, ಇದೇನ್ ಹುಡುಗಾಟ? ಪಾಪ ಶಾಲೆ ನಿಮ್ ರೂಮ್ ಬಂದ್ರೆ ಯಾಕೆ ಈಗ ಅವ್ಳನ್ನ ಗೋಳು ಹೇಳ್ಕೊಳ್ತೀರಾ? ಅವ್ಳು ಹೇಳಿದ ಹಾಗೆ ಯಾಕೆ ಕೇಳೋದಿಲ್ಲ? ಮಿಸ್ಟರ್ ಬಾಬು, ನೀವು ಮುಖ ತಿಳ್ಕೊಂಡ್ರ? ಔಷಧಿ ತಗೊಂಡ್ರ? ಮಿಸ್ಟರ್ ಬಾಬು, ನೀವು ಒಳ್ಳೆಯವರಲ್ಲ. ಎಲ್ಲಿ ನಾನು ಹೇಳಿದ ಮಾತು ಕೇಳಿ ಮತ್ತೆ ಕಮಾಟ್ ಮುಖ ತಳ್ಕೊಳ್ಳಿ. ನೀವು ಸಂಗೀತ ಕೇಳಿ, ನಂದೇನು ಅಭ್ಯಂತರ ಇಲ್ಲ, ಆದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗದಾಗೆ ಏರ್ಸ ಮಾಡ್ಕೊಂಡು ಕೇಳಿ. ಓಕೆ ಸರಿ ಡಾಕ್ಟರ್. ವೆರಿ ಗುಡ್. ಒಂದ್ ತಿಂಗಳಿಂದ ಏನೂ ಇಲ್ಲ. ಎಲ್ಲಿ ಗಾಯ ನೋಡೋಣ. ಅನುಭವ ಮಾರೆ, ಈ ನಾಲ್ಕೈದು ದಿವಸದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತೀರಾ? ನೀವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಕ್ ಮುಂಚೆ ನನ್ ಬಂದು ನೋಡಿ. ಹಂಗೆ ಆಗಲಿ ಡಾಕ್ಟರ್. ಏನ್ ರಾಜಣ್ಣ ಅವರೇ, ಪೇಷಂಟ್ ಆಗ್ತಾ ಇದ್ದೀರಾ? ಪೇಷಂಟ್ ಆದ್ಮೇಲೆ ಪೇಷಂಟ್ ಆಡದೆ ಇದ್ರೆ ಪೇಷಂಟ್ ಎಲ್ಲಿ ಉಳಿಯುತ್ತೆ ಸ್ವಾಮಿ? ಪ್ರತಿದಿನ ಕ್ಲಬ್ ನಲ್ಲಿ ಸಂಜೆ ಆರಕ್ಕೆ ಆಟಕ್ಕೆ ಕೂತ್ರೆ ಬೆಳಿಗ್ಗೆ ಆರಕ್ಕೆ ಮೇಲೆ ಕೇಳ್ತಿದ್ದೆ. ಅಷ್ಟೊಳಗೆ ಎರಡ್ ಪ್ಯಾಕ್ ಸ್ಪೀಟು, ಆರ್ ಪ್ಯಾಕ್ ಸಿಗರೇಟ್ ಮುಗಿದಿರ್ಬೇಕು ಡಾಕ್ಟ್ರೇ. ಹಾಗೆ ಮಿತಿ ಇಲ್ಲದೆ ಸಿಗರೇಟ್ ಸೇದಿ ಸೇದಿನೆ ನೀವು ಕ್ಯಾನ್ಸರ್ ತಂದ್ಕೊಂಡಿತ್ತು. ಸಿಗರೇಟ್ ಕಾಸಸ್ ಕ್ಯಾನ್ಸರ್ ಏನು? ಹೋಗ್ಲಿ, ಈ ಸ್ಪೀಟು ಅಂದ್ರೆ
ನಿಮಗೆ ಅಷ್ಟೊಂದು ರುಚಿ ಇದು ಇಸ್ಪೀಟು ಅಂತ ತಾತ್ಸಾರ ಮಾಡಬೇಡಿ ಡಾಕ್ಟ್ರೆ ಈ ಪ್ಯಾಕ್ ನಲ್ಲಿ ಪುರಾಣ ಪಂಚಾಂಗ ಎಲ್ಲ ಅಡಗಿದೆ ಅದೇಗೆ ಸ್ವಾಮಿ ಒಂದನೇ ನಂಬರ್ ದೇವರು ಒಬ್ಬನೇ ಅಂತ ಹೇಳುತ್ತೆ ಎರಡನೇ ನಂಬರ್ ಪ್ರಕೃತಿ ಪುರುಷನ ತೋರಿಸುತ್ತೆ ಮೂರನೇ ನಂಬರ್ ತ್ರಿಮೂರ್ತಿಗಳನ್ನ ಜ್ಞಾಪಕಪಡಿಸುತ್ತೆ ನಾಲ್ಕನೇ ನಂಬರ್ ಚತುರ್ವೇದಗಳನ್ನ ನೆನಪಿಗೆ ತರುತ್ತೆ ಐದನೇ ನಂಬರ್ ಗೊತ್ತೇ ಇದೆ ಪಂಚೇಂದ್ರಿಯಗಳನ್ನ ಗೆಲ್ಲುತ್ತ ಅನ್ನುತ್ತೆ ಆರನೇ ನಂಬರ್ ಅರಿಷಡ್ವರ್ಗಗಳನ್ನ ಸೋತು ಅನ್ನುತ್ತೆ ಏಳನೇ ನಂಬರ್ ಸಪ್ತ ಋಷಿಗಳನ್ನ ಪರಿಚಯ ಮಾಡುತ್ತೆ ಎಂಟನೇ ನಂಬರ್ ಅಷ್ಟ ದಿಕ್ಪಾಲಕರನ್ನ ಸೂಚಿಸುತ್ತೆ ಒಂಬತ್ತನೇ ನಂಬರ್ ನವಗ್ರಹಗಳನ್ನ ಜ್ಞಾಪಕ ತರುತ್ತೆ ಹತ್ತನೇ ನಂಬರ್ ದಶಾವತಾರದ ಪ್ರತಿರೂಪ ಅಲ್ವೇ ಡಾಕ್ಟ್ರೆ ಇನ್ನು ಮೂರು ಕಾರ್ಡ್ ಇದೆಯಲ್ಲ ಇದೆ ಸ್ವಾಮಿ ಈ ಕಿಂಗ್ ನೋಡಿದ್ರ ಶ್ರೀಮನ್ ಮಹಾವಿಷ್ಣು ಈ ಕ್ವೀನ್ ಇದಾಳಲ್ಲ ಮಹಾಲಕ್ಷ್ಮಿ ಈ ಜಾಕ್ ಇದಾನಲ್ಲ ಮಹಾಲಕ್ಷ್ಮಿಯನ್ನ ತಂದು ಕಬ್ಬಿಣ ಪೆಟ್ಟಿಗೆ ಒಳಗೆ ಸೇರಿಸುವುದು ಹೇಗೆ ಅಂತ ಆಸೆ ಹುಟ್ಟಿಸೋ ಸೈತಾನ್ ಜಾಕ್ ಪಾಟ್ ಭೇಷ್ ಪುರಾಣವನ್ನು ತಿಳಿಸ್ತು ಆದರೆ ಪಂಚಾಂಗ ಹೇಗೆ ಹೇಳ್ತಿತ್ತು ಒಟ್ಟು ಐವತ್ತೆರಡು ಎಲೆ ಇದೆ ಐವತ್ತೆರಡು ವಾರಕ್ಕೆ ಒಂದೊಂದು ನಾಲ್ಕು ರಂಗ ಅಲ್ವೇನ್ರಿ ಒಂದೊಂದು ಸೀಸನ್ಗೆ ಒಂದೊಂದು ರಂಗ್ ಜೋಕರ್ ಸೇರಿ ಒಟ್ಟು 365 ನಂಬರ್ ಇದೆ ಹೌದಾ ಅಲ್ಲಿಗೆ ವರ್ಷಕ್ಕೆ ಎಷ್ಟು ದಿನ ಅಂತ ತೋರಿಸುತ್ತೆ ಈಗೇನಂತೀರಾ ಭಾರಿ ರಿಸರ್ಚ್ ಮಾಡಿದೆ ಪರವಾಗಿಲ್ಲ ಇನ್ನೇನ್ರಿ ನನ್ನ ಸರ್ವಿಸ್ ಏನು ಕಡಿಮೆ ಆಗಿಲ್ಲ ಡಾಕ್ಟ್ರೆ ನೀವು ಮಮ್ಮಿ ಅಂತ ಕರೆಯೋದನ್ನ ಕಲಿಯೋಕ್ ಮುಂಚೆನೆ ನಾನು ಈ ರಮ್ಮಿ ಅಂತ ಶುರು ಮಾಡಿದ್ದೆ ನೋಡಿ ನೀವು ಈ ಪ್ಯಾಕ್ ಮುಟ್ಟಕ್ ನನ್ನ ಅಭ್ಯಂತರ ಏನಿಲ್ಲ ಆದ್ರೆ ಈ ಸಿಗರೇಟ್ ಪ್ಯಾಕ್ ಆದ್ರೆ ಖಂಡಿತ ಮುಟ್ಕೊಡು ಹೇಗಿದೆ ಹೊಟ್ಟೆ ಮೇಲೆ ಈಗ ಸ್ವಲ್ಪ ಗುಣವಾಗಿದೆ ಸರ್ ವೆರಿ ಗುಡ್ ಅದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ ಸಾಕಮ್ಮ ಸಾಕು ಹೇಗೆ ನಿಮ್ಮ ಶ್ರದ್ಧೆ ಹೇಳು ಏನೋ ಇದ್ದೀನಿ ಡಾಕ್ಟರ್ ಡಾಕ್ಟರ್ ನನ್ನ ಮಗಳು ನನಗೋಸ್ಕರ ತಿಂಡಿ ಮಾಡ್ಕೊಂಡು ಬಂದಿದ್ದಾಳೆ ಹೌದೇನು ವಯಸ್ಸಿನ ಇಷ್ಟು ಚಿಕ್ಕವನಾದರೂ ದೊಡ್ಡವ್ರ ತರ ನನ್ನ ನೋಡ್ಕೋತಾರೆ ಡಾಕ್ಟರ್ ಈ ಚಪಾತಿ ಅವಳೇ ಮಾಡಿದ್ದು ನೀವು ಸ್ವಲ್ಪ ತಗೋತೀರಾ ಥ್ಯಾಂಕ್ಸ್ ನನ್ನ ತಿಂಡಿ ಆಯ್ತು ಸ್ವಲ್ಪ ಸ್ವಲ್ಪ ರುಚಿ ನೋಡಿ ಡಾಕ್ಟರ್ ಅಡಿಗೆ ನಾನ್ ಮಾಡಿದ್ದು ಹಾಗಿದೆ ನೋಡಿ ತುಂಬಾ ಚೆನ್ನಾಗಿದೆಯಮ್ಮ ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ಡಾಕ್ಟರ್ ನನಗಿರೋದು ಇವಳೊಬ್ಳೆ ಡಾಕ್ಟರ್ ಇವಳಿಗೋಸ್ಕರ ನಾನು ಬದುಕಬೇಕು ಅಂತ ಹೇಳಿದ್ರು ಸಾಯೋಕ್ ನಾನು ಭಯಪಡೋದಿಲ್ಲ ಡಾಕ್ಟರ್ ಒಂದು ವೇಳೆ ಸತ್ರೆ ಬೇಗ ನನ್ನ ಹೆಂಡತಿನ ಹೋಗಿ ಸೇರಬಹುದು ಆದರೆ ಇವಳನ್ನ ಸಬಲಿ ಮಾಡಬೇಕಾಗುತ್ತಲ್ಲ ಅಂತ ಒಂದೇ ಚಿಂತೆ ನನಗೇನಾದ್ರೂ ಆದ್ರೆ ಡಾಕ್ಟರ್ ಇವಳ ಗತಿ ಏನು ನನಗೆ ಬಂಧುಗಳು ಕೂಡ ಯಾರು ಇಲ್ಲ ಡಾಕ್ಟರ್ ಡಾಕ್ಟರ್ ಅಪ್ಪನ್ಗೆ ಬುದ್ಧಿ ಹೇಳಿ ಡಾಕ್ಟರ್ ಅವ್ರು ಸಾಯಲ್ಲ ಗುಣವಾಗ್ತಾರೆ ಅಂತ ಎಷ್ಟು ಹೇಳಿದ್ರು ಅವ್ರು ಹೀಗೆ ಹೇಳ್ತಾರೆ ಡಾಕ್ಟರ್ ಮಿಸ್ಟರ್ ತ್ಯಾಂಡ್ ನೀವೇ ಹೀಗೆ ಧೈರ್ಯ ಕೆಟ್ಟರೆ ಈ ಹುಡುಗಿಗೆ ಧೈರ್ಯ ಹೇಳೋರು ನಿಮ್ಗೇನು ಆಗಲ್ಲ ಖಂಡಿತ ಗುಣ ಮನೆಗೆ ಹೋಗ್ತೇನೆ ಧೈರ್ಯವಾಗಿರಿ ಡಾಕ್ಟ್ರೇ ಅವ್ರಿಗೇನಾಗಿದೆ ಹುಷಾರಾಗ್ತೀನಿ ಅಂತ ಅವ್ರಿಗೂ ಗೊತ್ತು ನಿಮ್ಮ ಆಸಕ್ತಿ ಅವ್ರ ಮೇಲೆ ಹೆಚ್ಚಾಗಬೇಡಲಿ ಅಂತ ಸ್ಟಂಟ್ ಮಾಡ್ತಾ ಇದ್ದಾರೆ ರೇ ನಿಮ್ ವಿಷಯ ನೀವು ನೋಡ್ಕೊಳ್ರಿ ಎಲ್ಲದಕ್ಕೂ ನಾನೊಬ್ಬ ಇದ್ದೀನಿ ಜಗಮಣ್ಣ ಅಂತ ಮೂವಿಗಳು ಯಾಕೆ ಬರ್ತೀವಿ ನನಗಿಷ್ಟ ಬಂದಾಗ ನಾ ಮಾಡ್ತೀನಿ ಇದು ಸ್ವತಂತ್ರ ಭಾರತ ಸ್ವಾಮಿ ಯಾರು ಏನ್ ಬೇಕಾದ್ರೂ ಮಾತಾಡಬಹುದು ಕೇಳೋಕೆ ತಡೆಯೋಕೆ ಯಾರಿಗೂ ಅಧಿಕಾರವಿಲ್ಲ ಯಾಕ್ರಿ ನಿಮಗೆ ಇನ್ನೊಬ್ಬರು ಪಂಚಾಯತ್ಗೆ ಸುಮ್ಮನೆ ಮಾತಾಡಿದ್ರೆ ರೆಸ್ಟ್ ತಗೊಳ್ಳಿ ಸ್ವಾಮಿ ಮುದುಕ್ರೆ ಒಂದು ಕೈ ವೆನ್ನಿ ಆರೋಣ ಬರ್ತೀರಾ ನಿಮಗೆಲ್ಲಿ ಬರಬೇಕು ಅಷ್ಟೊಂದು ತಾಕತ್ತು ಎಲ್ಲಿ ಸೋತು ಬಿಡ್ತೀನಿ ಅಂತ ಭಯ ಅದಕ್ಕೆ ಆಡಲ್ಲ ಹೋಗ್ಲಿ ನಿನ್ನೆ ರಾತ್ರಿ ಸ್ಪಿಟ್ ಬಾಕಿ 4.5 ರೂಪಾಯಿ ತೆಗಿರಿ ಅದಕ್ಕೆ ಕೊಡ್ರಿ ಹೋಗ್ರಿ ಅದನ್ನ ತೀರ್ಸೋಕಾತು ಆಟ ಆಡ್ರಿ ಯಾಕೆ ಎಲ್ಲಿ ಇದ್ದಿದ್ದು ಹೋಗ್ಬಿಡುತ್ತೆ ಅಂತ ನೋಡ್ತೀರ ಶುದ್ಧ ಕಂಜೂಸು ಕಣ್ರಿ ನೀವು ಯಾರ್ರಿ ಕಂಜೂಸು ಅದೇ ನೀವು ಮಹಾ ಹತ್ತಿರ ನೋಡ್ತೀನಿ ಹಾಕ್ರಿ ಹಾಗ ಬನ್ನಿ ದಾರಿಗೆ
ಕಟ್ ಮಾಡಿ. ಅಪ್ಪ ಅಮ್ಮ ಅಂತ ಇವರೆಲ್ಲ ಗೇಲಿ ಮಾಡ್ತಾರೆ ಸರ್. ನಾನೇನ್ ಗೇಲಿ ಮಾಡ್ಲಿಲ್ಲ, ಅವ್ನ್ ಕೇಳ್ದ ನನ್ ಯಾಕೆ ಯಾರು ನೋಡಕ್ ಬರಲ್ಲ ಅಂತ. ನಿಂಗೆ ಅಪ್ಪ ಅಮ್ಮ ಇದ್ದ ತಾನೆ ನೋಡಕ್ ಬರೋದು ಅಂತ ಹೇಳ್ದೆ. ಹೇಳ್ದೆ ಅವನು ಅನಾಥಾಲಯದಿಂದ ಬಂದಿದ್ದಾನೆ ಅಂತ ನಮ್ಗೆಲ್ಲಾರ್ಗೂ ಗೊತ್ತು ಅಂಕಲ್. ಅವನ ದಿಮಾಗನ್ ನೋಡೋ ಅಪ್ಪ ಇದೆ ಅದೇನೆ, ಅವನ್ ಕಂಡ್ರೆ ಅವನ್ ತುಂಬಾ ಪ್ರೀತಿ. ಯಾರದು ಅಂಕಲ್? ಇವರು ನಿಜನ, ಇವ ನಮ್ಮಪ್ಪ. ಅಪ್ಪ ಅಪ್ಪ ಯಾಕಪ್ಪ ಇಷ್ಟ? ನೀನ್ ಕೇಳಲಿಲ್ಲ, ನಾನ್ ಹೇಳಲಿಲ್ಲ ಅಪ್ಪ. ಶಶಿ, ಈಗಲಾದ್ರೂ ಚಾಕ್ಲೇಟ್ ತಗೋತೀಯ? ಎಲ್ಲ ಒಂದು ನನಗೆ ಒಂದು ನಿಮಗೆ, ಒಂದು ನಿಮಗೆ ಒಂದು ನನಗೆ. ಶಶಿ, ಬುದ್ಧಿ ಏನ್ ಬರೆಯ ನೀವು ಯಾವಾಗ ಬುದ್ಧಿ ಈ ಮುಸ್ಕುಲ್ಗೋಸ್ಕರ ಬಿಡುವು ಮಾಡ್ಕೊಳ್ಳೋದು? ನಿಂಗೂ ಬೇಕೇನೋ ರಜಾ? ನಿಂಗೇನ್ ಮನೆ ಮಠ ಹೆಂಡತಿ ಮಕ್ಕಳು ಯಾರು ಇಲ್ಲ? ರಜಾ ತಗೊಂಡು ಎಲ್ಲಿ ಹೋಗ್ತೀಯೋ? ನಾವು ರಜಾ ಕೇಳಲಿಲ್ಲ ಬುದ್ಧಿ, ನಂಗೂ ವಯಸ್ಸಾಗೋಯ್ತು. ಮೊದಲು ನಂಗೆ ಕೈಕಾಲ ಶಕ್ತಿ ಇಲ್ಲ, ಅದಕ್ಕೆ ನನ್ನ ತಾಯಿಕೆ ಬುದ್ಧಿ. ಇನ್ನೊ ಬಾಳ್ನ ಇಟ್ಕೋತೀನಿ ಇದೆಯಾ? ಇಟ್ಕೋ ಅದಕ್ಕೇನು? ಅದನ್ ಕೇಳಲಿಲ್ಲ ಬುದ್ಧಿ. ಮತ್ತೆ ಈ ಮನೆಗೆ ಚಿಕ್ಕಮ್ಮ ಬರೋದ್ ಯಾವಾಗ ಅಂತ ಕೇಳಿದೆ ಬುದ್ಧಿ. ಅದ ನೆಗಾಡ್ಬೇಡಿ ಬುದ್ಧಿ, ಏನೋ ನೀವು ಚಿಕ್ಕವರಾಗಿದ್ದಾಗಿದ್ದ ನಿಮ್ಮನ್ನ ಎತ್ಕೊಂಡು ಆಡಿಸಿ ಸಲಿಗೆಯಿಂದ ಹೇಳ್ತೀವಿ. ನಿಮ್ ತಾಯಿಯವರಂತೂ ಮನೆಗೆ ಸೊಸೆ ಯಾವಾಗ ಬರ್ತಾಳೋ ಅಂತ ಆಸೆ ಪಟ್ಟು ಪಟ್ಟು ಪ್ರಾಣ ಬಿಟ್ಟು. ನೀವು ಒಂದ್ ಮದ್ವೆ ಅಂತ ಆಗಿದ್ದಿದ್ರೆ ಹಿಂಗ್ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಯಾವಾಗ್ಲೂ ಕೆಲ್ಸ ಕೆಲ್ಸ ಅನ್ನ ಕಾಯ್ತಿರ್ತಿತ್ತ ಬುದ್ಧಿ? ಬರೆಯ ನಿಂಗೆ ಇದೆಲ್ಲ ಅರ್ಥವಾಗಲ್ಲ. ಹೌದು ಬುದ್ಧಿ, ನಾ ಅರಿದ ಮುಖ ಓದು ಬರ ತಿಳಿದೂನು ನಿಜ, ಆದ್ರೆ ನಿಮ್ಮ ಆರೋಗ್ಯ ಕೆಟ್ಕೊಳ್ಳೋದು ನಾನು ನೋಡ್ಲಾರೆ ಬುದ್ಧಿ. ಇದೇನ್ ಮನೆ ಇದ್ದಂಗದ ಬುದ್ಧಿ, ಹೋಟ್ಲ್ ಇದ್ದಂಗದೆ ಬುದ್ಧಿ, ಹೋಟ್ಲ್ ಇದ್ದಂಗದೆ. ಅದಕ್ಕೆ ನಾನು ನಿಮಗೆ ಕೇಳ್ಕೊತಿರೋದು, ಈ ಮನೆಗೆ ದೀಪ ಹಚ್ಚಿ ಅಂತ ಮಹಾಲಕ್ಷ್ಮಿ ಬ್ಯಾಗ್ನ ಕರ್ಕೊಂಡ್ ಬನ್ನಿ ಅಂತ. ಆಗ್ಲಿ ಬರೆಯ, ನೋಡೋಣ. ಪಕ್ಕಾಳಪ್ಪ, ಇನ್ನೂ ಮನೆಗೆ ಬರಾಕಿಲ್ಲ, ಆಗ್ಲೇ ಫೋನು. ಒಂದೊಂದು ಸಲ ಆಗಿಲ್ಲ ತಕ್ಕಂಡಾಗ ಆ ಕೆದ್ದು ಬಂದವ ಅನ್ನಿಸ್ತದೆ. ಹಲೋ, ಯಾರು? ನಮಸ್ಕಾರ ಬುದ್ಧಿ. ಹ್ಞೂ, ಅವರೇ. ಯಾರು ಬರೆಯ? ರಂಗನಾಥಪ್ಪನವ್ರು ಬುದ್ಧಿ. ಹಲೋ, ದಿಸ್ ಇಸ್ ಡಾಕ್ಟರ್ ರವಿ ಸ್ಪೀಕಿಂಗ್. ರವಿ, ರಂಗನಾಥ್ ಮಾತಾಡೋದು. ಬಾಂಬೆಲಿ ಯಾವುದೋ ಎಮರ್ಜೆನ್ಸಿ ಆಪರೇಷನ್ ಇದೆಯಂತೆ, ನೀನೇ ಆಪರೇಷನ್ ಹ್ಯಾಂಡಲ್ ಮಾಡಬೇಕು ಅಂತ ಈ ತಾನೆ ಟ್ರಂಕಲ್ ಬಂತು. ಇಮಿಡಿಯೇಟ್ ಆಗಿ ಚಾರ್ಟರ್ ಪ್ಲೇನ್ ಹೊರಡುತ್ತೆ, ರೆಡಿ ಆಗ್ಬೇಕು. ಇನ್ನು 10 ನಿಮಿಷ ರೆಡಿ ಆಗ್ತೀನಿ. ಓಕೆ ಸರ್. ಬರೆಯ ಬುದ್ಧಿ, ನಾನು ಅರ್ಜೆಂಟಾಗಿ ಬಾಂಬೆಗೆ ಹೋಗಬೇಕಾಗಿದೆ. ಒಂದ್ 2-3 ದಿನಕ್ಕೆ ಆಗೋಷ್ಟು ಬಟ್ಟೆನ ಒಂದು ಸೂಟ್ ಕೆಸಲ ಕೊಡು. ಈಗ ತಾನೇ ಬಂದ್ರಿ, ತಿರುಗಿ ಹೋಗ್ಬೇಕಾ ಬುದ್ಧಿ? ಹೋಗದೇ ಆಗತ್ತೆ ಬರೆಯ. ಸರಿ ಬುದ್ಧಿ.
Hello, Cancer Institute. This is Dr. Ravi speaking. Yes. Can I speak to Sister Shanti? Hello, Shanti. Yenu? Bombay-ge. Sari. ನಾನು ಹಿಂತಿರು ಬರೋವರೆಗೂ ಎಲ್ಲಾ ಪೇಷಂಟ್ಗಳನ್ನು ಸರಿಯಾಗಿ ನೋಡ್ಕೊಳ್ಳೋ ಭಾರ ನಿಮ್ಮ. ಅದರಲ್ಲೂ ಬಾಬುನ ತುಂಬಾ ಗಮನ ಇಟ್ಟು ನೋಡ್ಕೋಬೇಕು, ಗೊತ್ತಾಯ್ತೆ? ರೈಟ್ ದನ್, ನಾನು ಇನ್ನು ಎರಡು ಮೂರು ದಿನದಲ್ಲಿ ಬಂದ್ಬಿಡ್ತೀನಿ. ಬಾಯ್ ಬಾಯ್. ಮಿಸ್ಟರ್ ಬಾಬು ಗುಡ್ ಮಾರ್ನಿಂಗ್ ಸಿಸ್ಟರ್. ಎಷ್ಟು ಬೇಗ ಬೇಗ ಏನ್ ಬಂತು ಈಗ 8:30 ಗಂಟೆ? ವಾಟ್ ಸಿಸ್ಟರ್, ನನ್ನ ಗಡಿಯಾರದಲ್ಲಿ ಇನ್ನು 6 ಗಂಟೆ. ಅದು ನಿಂತೋಗಿದೆ, ನೀವು ಕೀನೆ ಕೊಡ್ಲಿಲ್ಲ ಅಂತ ಕಾಣುತ್ತೆ. ನನ್ನ ಹಾಗೆ ಔಷಧಿಯನ್ನು ಕೀಳ್ಕೊಡ್ತಿರೋರು ಹೃದಯ ಅನ್ನೋ ಗಡಿಯಾರನು ಸರಿಯಾಗಿ ನಡೀತಿರುತ್ತೆ, ಆಮೇಲೆ ಅದು ನಿಂತು ಹೋಗುತ್ತೆ. ಬೆಳಗಾಗಿದ್ದು ಯಾಕೆ ಈ ರೀತಿ ಮಾತಾಡ್ತೀರಿ? ಕಮಾನ್, ಮುಖ ತಲ್ಕೊಳ್ಳಿ, ನಾನು ಬ್ರೇಕ್ಫಾಸ್ಟ್ ಆಗ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಟಿಫನ್ ತಗೊಂಡೋದ್ರೆ ಬಚ್ಚಿಟ್ಕೊಂಡು ಮೈ ಮೇಲೆ ಬಿಡ್ತಾನೆ. ಯಾರಿಗೆ ಬೇಕು ತರಲೆ ಸಾಹಸ? ಇಷ್ಟು ಬಾಬು, ಏನಿದೆ ನಿಮ್ ಹುಡುಗಾಟ? ಪ್ರತಿದಿನ ಏನಾದ್ರೂ ನಿಮ್ ರಗಳೆ ಇದ್ದೇ ಇರುತ್ತೆ. ದಿನ ಆಗ್ಲೂ ಶಾಂತಿ ಒಬ್ಬಳೆ ಊಟ ತರಬೇಕು ಅಂದ್ರೆ ಹೇಗ್ ಸಾಧ್ಯ? ಮಿಕ್ಕವ್ರನ್ನ ಯಾಕೆ ಹೀಗೆ ನೀವು ಇಲ್ಟ್ರೇಟ್ ಮಾಡ್ತೀರಾ? ಅವ್ರು ನಿಮ್ ಸೇವೆ ಮಾಡಕ್ ಬಂದವರಲ್ವೇ, ಅವ್ರನ್ನ ಯಾಕೆ ಗೋಳು ಹುಡ್ಕೋತೀರಾ? ನೋ ನೋ ನೋ, ದಿಸ್ ಇಸ್ ನಾಟ್ ಗುಡ್ ಬಿಹೇವಿಯರ್, ನಾಟ್ ಗುಡ್ ಅಟ್ ಆಲ್. ಮಿಸ್ಟರ್ ಬಾಬು ನಿನ್ನೆಯಿಂದ ಊಟ ಮಾಡಿಲ್ಲ, ನೀನು ಸಹ ಕುಡಿದಿಲ್ಲ. ಯಾರಾದ್ರೂ ಏನಾದ್ರೂ ತಗೊಂಡು ಹೋದ್ರೆ ಏನು ಬೇಡ ಅಂತ ಗಲಾಟೆ ಮಾಡ್ತಾರೆ. ಆ ಬಾಬುನ ಹೇಗಾದ್ರೆ ನಿರ್ಣಯ ಮಾಡಿ ಅವನ್ನ ತಾನು ಮದುವೆ ಆದ್ರೆ ಅವನ ಆಸ್ತಿ ಎಲ್ಲ ತನಕ ಸೇರುತ್ತೆ. ಆಮೇಲೆ ತಾನು ದೊಡ್ಡ ಮಹಾರಾಣಿಯಾಗಿ ಶೋಕ ಜಾಲಿಯಾಗಿರ್ಬೋದು ಅಂತ ಅವಳ ಪ್ಲಾನ್. ಪೇಷಂಟ್ಗೆ ಲಂಗ್ ಕ್ಯಾನ್ಸರ್ ಆಗಿತ್ತು, ಅದರಿಂದ ಅಫೆಕ್ಟ್ ಆದ ಲಂಗ್ನೆ ತೆಗಿಬೇಕಾ ಬಂತು. ಇದರಿಂದ ಪೇಷಂಟ್ಗೆ ಕಾಯಿಲೆ ವಾಸಿಯಾಗೋ ಚಾನ್ಸಸ್ ಇದೇನು? ಕ್ಯಾನ್ಸರ್ ವಿಚಾರ ಹೇಗೆ ಹೇಳಕ್ ಸಾಧ್ಯ? ಬೇರೆ ಕಡೆ ಅದು ಫ್ಲೇರಪ್ ಆಗಿ ಕಾಣಿಸ್ಕೊಳ್ದೆ ಹೋದ್ರೆ ಅಷ್ಟೇ ಪುಣ್ಯ. ಎಸ್, ಯು ಆರ್ ರೈಟ್. ಅಂದಾಗೆ ಬಾಬು ತಾಯಿ ಮಿಸ್ಸಸ್ ಅನ್ನ ಹತ್ರ ಇಲ್ಲಿಗೆ ಬಂದಿದ್ದಾರೆ, ಅವ್ರ ಮಗನ ವಿಷಯನ್ನು ನಿನ್ನ ಹತ್ರ ಮಾತಾಡ್ಬೇಕಂತ. ಹಾಗೇನಾ? ನೀನು ಇವತ್ತು ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ, ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಈಗಲೇ ಅವ್ರು ನೋಡ್ತೀನಿ. ರವಿ, ಆಕೆ ಯಾಕೋ ಸ್ವಲ್ಪ ಅಪ್ಸೆಟ್ ಆಗಿರೋ ಆಗಿದೆ. ಓ, ನಮಸ್ಕಾರ ಮಿಸ್ಟರ್ ರಾವ್. ನಮಸ್ಕಾರ. ಅಪರೂಪ ಬಂದಿದ್ದೀರಿ, ತುಂಬಾ ಸಂತೋಷ. ಅಂದಹಾಗೆ ನೀವೇನೋ ನಿಮ್ಮ ಮಗನ ವಿಚಾರವಾಗಿ ನನ್ನ ನೋಡ್ಬೇಕು ಅಂತಿದ್ರಂತೆ. ಡಾಕ್ಟರ್, ನಮ್ಮ ಯಜಮಾನರು ಈ ಆಸ್ಪತ್ರೆ ಯಾಕೆ ಕಟ್ಟಿಸಿದ್ರು ಗೊತ್ತೇ? ಇದೇನ್ ಹೀಗೆ ಕೇಳ್ತಾ ಇದ್ದೀರಾ? ಕ್ಯಾನ್ಸರ್ ರೋಗ ಬಂದು ನನ್ನಿಂತ ಕಷ್ಟಪಡ್ತಾ ಇರೋ ಅಭಾಗ್ಯರನ್ನ ಗುಣಪಡಿಸೋಕೆ ಅಂದಮೇಲೆ ಆ ಅಭಾಗ್ಯರನ್ನೆಲ್ಲ ಕರುಣೆಯಿಂದ ನೋಡ್ಕೊಳ್ಬೇಕಾದ್ರು ನಿಮ್ ಕರ್ತವ್ಯ ಅಲ್ವೇ? ಖಂಡಿತ. ಹಾಗೆ ನೀವು ಮಾಡ್ತಾ ಇದ್ದೀರಾ? ನಿಮ್ಮ ಆಸ್ಪತ್ರೆಯಲ್ಲಿರೋ ಎಲ್ಲ ಕೆಲಸಗಾರರು ಇದನ್ನ ಅನ್ಸರಿಸ್ತಾ ಇದ್ದಾರೆಯೇ? ದಯವಿಟ್ಟು ಕ್ಷಮಿಸಿ, ನೀವೇನ್ ಹೇಳ್ತಿದ್ರೋ ನನಗೆ ಅರ್ಥವಾಗಲಿಲ್ಲ ಮಿಸ್ಸಸ್ ರಾವ್. ನಿಮ್ಮ ಆಸ್ಪತ್ರೆ ಕೆಲಸಗಾರರು ಒಬ್ಬ ಅಭಾಗ್ಯನ ವಿಚಾರದಲ್ಲಿ ನಡ್ಕೊಳ್ತಾ ಇರೋ ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರು? ನನ್ನ ಮಗ ಬಾಬು. ಬಾಬುನೇ? ಹೌದು. ಈ ಆಸ್ಪತ್ರೆ ಕಟ್ಟಿಸ್ತೋರ್ ಮಗ ಅಂತ ನೀವೇನ್ ಸ್ಪೆಷಲ್ ಕರಣೆ ತೋರಿಸ್ತಾ ಇದ್ರು? ಕ್ಯಾನ್ಸರ್ ನಿಂದ ನರಳ್ತಾ ಇರೋ ಅಭಾಗ್ಯ ಅಂತನಾದ್ರೂ ಅವನ್ ಚೆನ್ನಾಗಿ ನೋಡ್ಕೊಳ್ಬೇಕಾದ ನಿಮ್ ಕರ್ತವ್ಯ ಅಲ್ಲಿ. ಅಂದ್ರೆ ಹಾಗೆ ನಾವು ನೋಡ್ಕೊತಿಲ್ಲ ಅಂತ ನಿಮ್ ಅಭಿಪ್ರಾಯವೇ? ನಾನು ಊರಿನಲ್ಲಿ ಇದ್ದಾಗ ಏನಾದ್ರೂ ನಡೆದಿದ್ರೆ ಅದ್ ನನಗಿನ್ನೂ ಗೊತ್ತಾಗಿಲ್ಲ.
ದಯವಿಟ್ಟು ಏನಾಯ್ತು ಅಂತ ಹೇಳ್ತೀರಾ? ಹೇಳ್ಬೇಕಾಗಿಲ್ಲ ಡಾಕ್ಟರ್. ಒಂದ್ಸಲ ನೀವೇ ಬಂದು ನಿಮ್ ಕಣ್ಣಾರ ಅವನ ಅವಸ್ಥೆ ಏನು ಅಂತ ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಬಾಬು ಏನಾಯ್ತು, ಯಾಕೆ ಹೀಗಿದ್ದೀರಾ? ಏನಾಯ್ತು ಅಂತ ನಾನು ಹೇಳ್ತೀನಿ. ನಿಮ್ ಸ್ಟಾಫ್ ಅವನ ಎಷ್ಟು ಉದಾಸೀನವಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ ನಾಲ್ಕು ದಿನಗಳಿಂದ ನನ್ನ ನೀರು ಸಹ ಮುಟ್ಟಿಲ್ಲ. ಇವತ್ತು ನಾನು ಅವ್ನು ನೋಡಕ್ ಬಂದಾಗಲೇ ವಿಷಯ ಏನು ಅಂತ ನನಗೂ ಗೊತ್ತಾಯ್ತು. ನೋಡಿ ಡಾಕ್ಟ್ರೆ, ಅವನ್ ಚೆನ್ನಾಗಿ ನೋಡಿ, ನನ್ ಮುದ್ದು ಕಂಡು ನೋಡ್ಕೊಳ್ಬೇಕಾದ ಹೀಗೇನು? ಈ ಆಸ್ಪತ್ರೆ ದಾನ ಕೊಟ್ಟು ಅವ್ರ ಮಗನ್ನೇ ತಾತ್ಸಾರವಾಗಿ ನೋಡಿದ್ರೆ ಇನ್ನು ಬಡವರ ಗತಿ ಏನು? ಮಿಸಸ್ ರಾವ್, ದಯವಿಟ್ಟು ಬಾಬುನ ಏನಾಯ್ತು ಹೇಳಿ ಪ್ಲೀಸ್. ಬಾಬು ಏನಾಯ್ತು ಹೇಳಿ, ಅದರಿಂದ ಏನ್ ಪ್ರಯೋಜನ? ಅವ್ರು ಬೇರೆ ರೀತಿ ನಡ್ಕೊಳಕ್ ಸಾಧ್ಯವೇ ಇಲ್ಲ. ದೇವರೇ, ನನ್ನಿಂದ ಎಲ್ರಿಗೂ ಇಷ್ಟು ಕಷ್ಟ ಆಗೋದಕ್ಕಿಂತ ನನ್ನ ಸತ್ಯ ಹೋದ್ರೆ ಎಷ್ಟು. ಇದಕ್ಕೆ ಯಾರ ಕಾರಣ ಅಂತ ಜಾಸ್ತಿ ಅವ್ರಿಗೆ ಸರಿಯಾದ ಬುದ್ಧಿ ಹೇಳ್ತೀನಿ. ಅಲ್ಲಿ ತನಕ ನೀವು ದಯವಿಟ್ಟು ಹಠ ಮಾಡ್ಬೇಕು. ನಿಮಗೆ ಬ್ರೇಕ್ಫಾಸ್ಟ್ ಕಳ್ಸ್ಕೊಡ್ತೀನಿ. ನನ್ ಕಂದ, ಎಷ್ಟು ಆಸ್ತಿ ಇದ್ರೇನು ಏನಿದ್ರೆ ವಂಶಕ್ಕೊಬ್ಬನೇ ಮಗನಾಗಿ ನೀನು ಹೀಗೆ ಆಸ್ಪತ್ರೆ ಸ್ವರೂಪ ಹೋಗ್ತಾ ಇರೋದನ್ನ ನಾನ್ ಹೇಗ್ತಾನೆ ನೋಡ್ಲಪ್ಪ? ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ಈ ಸ್ಟಾಫ್ ಮೇಲೆ ಡಿಸ್ಮಿಸ್ ಮಾಡಿಸ್ತೇನೆ, ಹೊಸಬರ್ನಿ ಕಟ್ತೇನೆ. ಹಾಗಾದ್ರೂ ಆಸ್ಪತ್ರೆ ಸರಿ ಹೋಗುತ್ತೆ ಅಂತ ನೋಡೋಣ. ಅಮ್ಮ, ಏನ್ ಬಾಬು? ಆಸ್ಪತ್ರೆ ಸ್ಟಾಫ್ ಎಲ್ಲ ನನ್ನ ಉದಾಸೀನವಾಗಿ ನೋಡ್ಕೊಳ್ತಾರೆ ಅಂತ ನಾನು ಹೇಳಿದ್ದು ತಪ್ಪಮ್ಮ. ಕೆಲವ್ರು ಮಾತ್ರ ಚೆನ್ನಾಗೇ ನೋಡ್ಕೊಳ್ತಾರೆ. ಯಾರು? ಡಾಕ್ಟರ್ ರವಿ ಒಬ್ರು, ಆಮೇಲೆ ಶಾಂತಿ. ಶಾಂತಿ ಅವಳಿಲ್ಲೊಬ್ ನರ್ಸ್ ಕರಮ್ಮ, ತುಂಬಾ ಒಳ್ಳೆಯವಳು, ಇರೋ ನರ್ಸ್ಗಳ ಪೈಕಿ ಬೆಸ್ಟ್. ಅಮ್ಮ, ಅವಳು ಒಂದ್ಸಲ ನಕ್ಕರೆ ಅರ್ಧ ರೋಗ ವಾಸಿ ಆಗತ್ತಮ್ಮ. ಅವಳನ್ನ ಹೇಗ್ ಮಾತಾಡ್ತಾ ಗೊತ್ತೇನಮ್ಮ, ಒಳ್ಳೆ ತಾಯಿ ಮಗುನ್ ಮಾತಾಡಿಸ್ದಾಗೆ ಅಥವಾ ಅಮ್ಮ ಅವಳ ಹೆಸರು ತಕ್ಕ ಹಾಗೆ ಅವಳಿಲ್ಲಿ ಬಂದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಗುತ್ತಮ್ಮ. ಶಾಂತಿ, ನಾನ್ ಬೊಂಬಾಯ್ಗೆ ಹೋಗೋಕ್ ಮುಂಚೆ ಫೋನ್ ನಲ್ಲಿ ನಿನಗೆ ಏನ್ ಹೇಳಿದ್ದೆ ಜಾಪ ಇದೆ? ಹೇಳದು ಬಾಬುನ್ ತುಂಬಾ ಮುತುವರ್ಜಿಯಿಂದ ನೋಡ್ಕೋಬೇಕು ಅಂತ ನಾನ್ ಹೇಳದ್ನೋ ಇಲ್ಲ? ನಾನ್ ಹೇಳ್ದ ಮಾಡ್ದ್ಯಾ? ನ್ಯಾಯವಾಗಿ ನೋಡಿದ್ರೆ ನಾನ್ ಹೇಳಿದ್ರೆ ನೀನು ಅದನ್ನ ಮಾಡ್ಬೇಕಾಗಿ ಅಂತ ನಾನೇ ಸ್ವಯಂ ನಿನ್ಗೆ ಹೇಳಿದ್ರು ಕೂಡ ಬಾಬುನ್ ಸರಿಯ ನೋಡ್ಕೊಳ್ಳದೆ ಅವನ ನೀ ಸಿಡಿ ತಂದಿದಿರಲ್ಲ, ಇದೇನು ಆಲಸ್ಯವೋ ಉದಾಸೀನವೋ ಅಥವಾ ನನ್ನ ಮಾತು ನನಗೆ ಬೆಲೆನೇ ಇಲ್ವೋ? ಇದನ್ನ ಮಿಸಸ್ ರಾವ್ ಅವ್ರ ಮನಸ್ಸಿಗೆ ನಾವು ಅವ್ರ ಮಗನ ಸರಿಯ ನೋಡ್ಕೊಳ್ತಾರ ಅನ್ನೋ ಭಾವನೆ ಜೊತೆಗೆ ನಾವು ಬೇಕು ಅಂತಲೇ ಹಾಗೆ ಮಾಡ್ತಿದ್ದೀವಿ ಅನ್ನೋ ಭಾವನೆ ಬಂದಿದೆ. ಇದರಿಂದ ನಮ್ಮ ಆಸ್ಪತ್ರೆಗೆ ಎಂತ ಕೆಟ್ಟ ಹೆಸರು ಬಂದಿದೆ ಗೊತ್ತೇ? ಇಂಥ ಉಪೇಕ್ಷೆ ನಾನೆಂದು ಎದುರು ನೋಡಿಲ್ಲ, ಅದು ನಿಮ್ಮಿಂದ. ಐ ಡೋಂಟ್ ವಾಂಟ್ ಹಿಯರ್ ಎನಿ ಎಕ್ಸ್ಪ್ರೆಷನ್ಸ್. ಆದ್ರೆ ಇನ್ನೊಂದ್ ಸಾರಿ ಇಂಥ ಘಟನೆ ನಡೀಕೊಡ್ತು ಗೊತ್ತಾಯ್ತೆ, ಯು ಕ್ಯಾನ್ ಗೋ ನೌ. ಹಾ, ಹಾಗೆ ಬಾಬುಗೆ ಏನಾರು ಆಹಾರ ತಗೊಂಡು ಕೊಡು. ಗುಡ್ ಮಾರ್ನಿಂಗ್ ಸಿಸ್ಟರ್. ಕೊನೆಗೂ ಈ ರೋಗಿ ಮೇಲೆ ಕರ್ಣೆ ಬಂತಲ್ಲ.
ಆ ಒಣಗಿಸ್ಕು ಏನ್ ಮಾಡ್ತೀರಾ? ಬಿಸತ್ತೀನಿ. ಓ ಅರ್ಥವಾಯ್ತು. ಒಣಗಿಸ್ಕೊಂಡಿದ್ದ ಪ್ರಯೋಜನ ತಾನೇ. ಸಿಸ್ಟರ್, ನನಗೂ ಆ ಹುಳಿಗೂ ಎಷ್ಟು ಹೋಲಿಕೆ ಸಿಗುತ್ತೆ? ಆ ಹುಳುವಿನ ಹಾಗೆ ನಾನು ಬಾರ್ ಹೋಗಿದ್ದೀನಿ. ನಾನು ಸಹ ಬಿಸಾರೋದಕ್ಕೆ ಹೋಗಿನಾದ. ಸರಿ ತಾನೆ, ನೀವು ಹಾಗೆ ಬಾರಿಸ್ತಿರಲ್ಲ, ಇರ್ಲೇಬೇಕು. ಇಲ್ದಿದ್ರೆ ನೀವ್ಯಾಕೆ ಇಷ್ಟು ವಯಸ್ಸಿ ನಾವು ನೋಡ್ತಿದ್ರಿ? ಅಯ್ಯೋ ಸಿಸ್ಟರ್, ಐ ಆಮ್ ಸೋ ಸಾರಿ ಸಿಸ್ಟರ್. ನಿಮ್ಮ ಮನಸ್ಸು ಸ್ನೇಹಿಸ್ಬೇಕು ಅನ್ಕೊಂಡಿರ್ಲಿಲ್ಲ. ನಾನೊಬ್ಬನೇ ಇದ್ದು ಎಷ್ಟು ಬೇಜಾರಾಗಿದೆ ಗೊತ್ತೆ? ಆ ಬೇಜಾರಲ್ಲಿ ಏನೇನು ಅಂದ್ಬಿಟ್ಟೆ ಅಷ್ಟೇ. ನಾನು ಯಾಕೆ ನೀವೇ ಇಲ್ಲಿ ಬರಬೇಕು ಅಂತ ಹಠ ಮಾಡ್ತೀನಿ ಅಂತ ನೀವು ಯೋಚನೆ ಮಾಡ್ಬೋದು. ಅದಕ್ಕೆ ಕಾರಣ ಇದೆ ಸಿಸ್ಟರ್. ಮೆಕ್ಕವರು ನೊಂದು ಹೃದಯಕ್ಕೆ ನಿಮ್ಮ ಶಾಂತಿ ತರಲ್ಲ. ಅವರಿಗೆ ಎಲ್ಲರಂತೆ ನಾನೂ ಒಬ್ಬರು ಅಷ್ಟೇ. ಇದೆಲ್ಲ ನಂದೇ ತಪ್ಪು ಸಿಸ್ಟರ್, ನಂದೇ ತಪ್ಪು. ನಿಮ್ಮ ಮನಸ್ಸು ನೋವಾಗುತ್ತೆ ಅಂತ ತಿಳಿದು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನಾನು ಕ್ಷಮಿಸಿ ಸಿಸ್ಟರ್, ಪ್ಲೀಸ್. ಇರಲಿ ಬಿಡಿ, ಪರವಾಗಿಲ್ಲ. ನಡೆದಿದ್ದಕ್ಕೆ ನೀವು ಕಾರಣ ಅಂತ ತಿಳ್ಕೋಬೇಡಿ. ಯಾವುದಕ್ಕೂ ಇನ್ನು ಮುಂದೆ ನೀವು ಯೋಚಿಸ್ಬೇಕಾಗೇ ಇಲ್ಲ. ಯಾಕೆಂದ್ರೆ ಇನ್ಮೇಲೆ ನಿಮ್ ನೋಡ್ಕೊಳ್ಳೋ ಡ್ಯೂಟಿ ನಂದು. ನೀವು ಯಾವಾಗ ನನ್ನ ನೋಡ್ತಾನೆ ಇರ್ತೀವಿ. ಹೌದೇನು? ನನ್ನ ಸಂತೋಷಕ್ಕೆ ಪಾರ್ವೆ ಇಲ್ಲ ಸಿಸ್ಟರ್. ನನ್ಗೆ ಎಷ್ಟು ಸಂತೋಷ ಮಾಡ್ತಾ ಇದೆ ನಿಮ್ಗೆ ಗೊತ್ತಾ? ಇಲ್ಲ, ನಿಮ್ಗೆ ಗೊತ್ತಾಗಲ್ಲ. ಗೊತ್ತಾಗೋದಕ್ಕೆ ಸಾಧ್ಯವೂ ಇಲ್ಲ. ಏನ್ ರಾಜಣ್ಣರೇ, ಹೇಗಿದ್ದೀರಿ ಇವತ್ತು? ಡಾಕ್ಟ್ರೇ, ಇವತ್ತು ಯಾಕೋ ಎದೆಯಲ್ಲಿ ಚಳುಕು. ಎದೆನೆ? ಹೌದು ಡಾಕ್ಟ್ರೇ. ನೋಡಿ ಡಾಕ್ಟ್ರೇ, ಈ ಪುಸ್ತಕದಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಎದೆಯಲ್ಲಿ ಚಳುಕು ಬರುತ್ತೆ ಅಂತ ಹೇಳಿದೆ. ಅಂದಾಗೆ ನನಗೇನಾದ್ರು ಹಾರ್ಟ್ ಅಟ್ಯಾಕ್ ಆಗುತ್ತಾ? ರೀ, ನಿಮ್ಗೆ ಹಾರ್ಟ್ ಇದ್ದರೆ ತಾನೇ ಅಟ್ಯಾಕ್ ಆಗೋದಕ್ಕೆ. ಇಸ್ಪೀಟಲ್ ಗೆದ್ದ ದುಡ್ಡು ಒಂದು ನಯಾ ಪೈಸ ಕೂಡ ಬಿಡಿ ಗಿಟ್ಟಿಸ್ತೀರಿ. ರೇ, ಸುಮ್ಮನೆ ಇರ್ರಿ ಸಾಕು. ಡಾಕ್ಟ್ರೇ, ಇವತ್ತು ಯಾಕೋ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಡಾಕ್ಟ್ರೇ. ಯಾವುದಕ್ಕೂ ಒಂದ್ಸಲ ನನ್ನ ಹಾರ್ಟ್ನ ಟೆಸ್ಟ್ ಮಾಡ್ಬಿಡಿ ಡಾಕ್ಟ್ರೇ. ಇಲ್ದಿದ್ರೆ ಈ ಪುಸ್ತಕದಲ್ಲಿ ಹೇಳಿರುವ ಹಾಗೆ ನನಗೆ ಹಾರ್ಟ್ ಫೇಲ್ಯೂರ್ ಆಗ್ಬಿಟ್ರೆ. ನಿಮ್ಮನ್ನ ಪುಸ್ತಕಗಳೆಲ್ಲ ಓಡಿ ಅಂತ ಯಾರು ಹೇಳಿದ್ದು? ಓಡಿಯಲ್ಲಿ ನೋಡಿದ್ರೆ ನಿಮಗೇನ್ ಅನ್ಸುತ್ತೆ ಡಾಕ್ಟರ್? ಪೇಷಂಟ್ ಗುಣವಾಯ್ತಾರ ಅಂತ ಸಂತೋಷವಾಗುತ್ತೆ. ವಿಧಿ ಜೊತೆ ಹೋರಾಟದಲ್ಲಿ ಗೆದ್ದು ಅಂತ ಅನ್ಸುತ್ತೆ. ಅಂದಾಗೆ ಎಲ್ಲಿ ನಿಮ್ ಮಗಳು ಬರ್ಲಿವೇನು? ಬಂದಿದ್ದಾಳೆ. ಅದು ಚಂದ್ರ ಹತ್ರ ಮಾತಾಡ್ತಾ ಇದ್ದಾಳೆ. ಬಾಬು, ಏನಾಯ್ತು? ನನಗೇನೂ ಆಗ್ಲಿಲ್ಲ ಸಿಸ್ಟರ್. ಆದ್ರೆ ನೀವು ಆ ಮೊಂಬತ್ತಿ ಹಿಡ್ಕೊಂಡು ಬಾಗ್ಲತ್ರ ಇಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತೇನು? ಲೇಡಿ ಆಫ್ ದಿ ಲ್ಯಾಂಪ್ ಅಂತ ಕರೀತಾರಲ್ಲ, ಫ್ಲಾರೆನ್ಸ್ ನೈಟಿಂಗೇಲ್, ಆಕೆ ಯುದ್ಧದಲ್ಲಿ ಸಾಯ್ತಾ ಬಿದ್ದಿರೋ ಸೈನಿಕರ ಹತ್ರ ಇದೇ ತರ ಒಂದು ಲ್ಯಾಂಪ್ ಇಟ್ಕೊಂಡು ಹೋಗಿ ಅವ್ರ ಗಾಯಿಗೆ ಔಷಧಿ ಹಾಕೋದು, ಅವ್ರ ಧೈರ್ಯ ಹೇಳೋದು, ಹೀಗೇ ಮಾಡ್ತಿದ್ಲಂತೆ. ನಿಮ್ಮ ನೋಡಿದ ತಕ್ಷಣ ನನಗಾಗಿ ಜ್ಞಾಪಕ ಬಂತು. ಸಿಸ್ಟರ್, ನಾನು ನಿಮ್ಮನ್ನ ಇನ್ಮೇಲೆ ಅದೇ ಹೆಸರಲ್ಲಿ ಕರೀಬೋದಾನೆ? ಅಯ್ಯೋ, ನಾನೇನು ಅಂತ ಮಹಾ ವ್ಯಕ್ತಿ? ಆಕೆ ಹೆಸರಿನಲ್ಲಿ ಕರೆಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನನ್ನ ಹೆಸರಿನಲ್ಲಿ ಕರೆದ್ರೆ ಸಾಕು. ನಿಜ, ನಿಮ್ಮ ಹೆಸರು ಚೆನ್ನಾಗಿ ಶಾಂತಿ. ನಿಮ್ಮ ಹೆಸರು ತಕ್ಕಾಗಿ ನೀವು ಹೋದಲೆಲ್ಲ ಶಾಂತಿನೇ ತರ್ತೀರಿ. ಸಿಸ್ಟರ್, ನಾನು ಇನ್ಮೇಲೆ ಶಾಂತಿ ಅಂತ ನಿಮ್ಮನ್ನ ಹೆಸರಿಟ್ಟು ಕರಿಬೋದೆ? ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಸರಿ, ಹಾಗಾದ್ರೆ ಇವತ್ತಿನಲ್ಲೇ ಪ್ರಾರಂಭ ಮಾಡ್ತೀನಿ. ಶಾಂತಿ, ಶಾಂತಿ. ಓಹ್, ನಿಮ್ಮ ಹೆಸರು ಹೇಳ್ತಾ ಇದ್ರೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ.
ಡಾಕ್ಟ್ರೆ ಆ ಟ್ರಾನ್ಸಿಸ್ಟರ್ ಆಫ್ ಏನೋ ಮಾಡಿಬಿಟ್ರಿ ಆ ಮಲಗಿರೋ ಟ್ರಾನ್ಸಿಸ್ಟರ್ ವರ್ಕ್ ಏನೋ ಆಫ್ ಮಾಡಿದ್ರೆ ಅದೇ ಎಲ್ರಿಗೂ ಡಿಸ್ಟರ್ಬ್ ಮಾಡ್ತಾ ಇರೋದು ಡಾಕ್ಟ್ರೆ ಏನು ನಿಮ್ ಕಂಪ್ಲೇಂಟು ನೋಡಿ ಡಾಕ್ಟ್ರೆ ಸಿಗರೇಟ್ ಆಗಿ ತಂದ್ಕೊಡಯ್ಯ ಅಂತ ಬೆಳಿಗ್ಗೆನೆ ಆ ಬಾಳ ಬಾಯಿ ಕೈಲಿ ದುಡ್ಡು ಕೊಟ್ಟೆ ಇಷ್ಟೊತ್ತಾದ್ರೂ ಬಂದಿಲ್ಲ ಹಾಳಾದವನು ಆಸ್ಪತ್ರೆಯಲ್ಲಿ ಸೂಪರ್ವಿಷನ್ ಡಿಪಾರ್ಟ್ಮೆಂಟ್ ಬಹಳ ಕೆಟ್ಟೋಯ್ತು ಡಾಕ್ಟರ್ ಇದೇನ್ರಿ ಕಂಪ್ಲೇಂಟ್ ಮತ್ತೆ ನೀವ್ ಏನ್ ಕಂಪ್ಲೇಂಟ್ ಅಂತ ಕೇಳಿದ್ರಲ್ಲ ನಾನು ನಿಮ್ ಹೆಲ್ತ್ ಬಗ್ಗೆ ವಿಚಾರಿಸ್ತಾ ಇದ್ದೀನಿ ಹೆಲ್ತ್ ಡಾಕ್ಟ್ರೆ ತಲೆ ನೋಯ್ತಾ ಇದೆ ಡಾಕ್ಟ್ರೆ ಯಾಕೋ ಏನ್ ಡಾಕ್ಟ್ರೆ ಹೀಗೆ ಸದಾ ತಲೆ ನೋಯ್ತಿದ್ರೆ ಟ್ಯೂಮರ್ ಆಗಿದ್ರು ಆಗಿರ್ಬೋದು ಅಥವಾ ಮೆನಿಂಜೈಟಿಸ್ ಆಗ್ಬಿಟ್ರೆ ಅವೆಲ್ಲ ಏನಾಗಲ್ಲ ನೀವು ಪುಸ್ತಕ ಓದೋದನ್ನ ಬಿಟ್ಟು ಇಸ್ಪೀಟ್ ಆಡಿ ಎಲ್ಲ ಸರಿ ಹೋಗುತ್ತೆ ಥ್ಯಾಂಕ್ಸ್ ಬನ್ನಿ ಒಂದ್ ಕೈ ನೋಡೋಣ ಯಾಕೆ ಡಾಕ್ಟ್ರೆ ಕೆಮ್ಮುತ್ತಾ ಇದ್ದೀರಾ ಡಾಕ್ಟ್ರೆ ನಿಮ್ಮಂತ ಡಾಕ್ಟರ್ಗಳ ಆರೋಗ್ಯ ನೆಗ್ಲೆಕ್ಟ್ ಮಾಡಬಾರ್ದು ಡಾಕ್ಟ್ರೆ ಮೊದಲು ಎಕ್ಸ್ರೇ ತರಿಸಿ ಇಲ್ಲ ಬ್ಯಾಂಕೆಟಿಸ್ ಇಲ್ಲ ಫ್ಲೂರೋಜಿನ ಆಗ್ಬಿಟ್ರೆ ಹೌದು ಆಗಂತ ಡಾಕ್ಟ್ರೆ ನೀವು ತರ ಪುಸ್ತಕ ಓದ್ತಿದ್ರೆ ನಾನ್ ಪೇಷಂಟ ನೀವು ಡಾಕ್ಟರ್ ಆಗ್ಬೇಕಾಗುತ್ತೆ ಏನ್ ಮಿಸ್ಟರ್ ದಯಾಳು ತುಂಬಾ ನಗ್ತಾ ಇದ್ರಲ್ಲ ಇನ್ನೇನ್ ಮಾಡೋದು ಡಾಕ್ಟರ್ ಅಳೋದಂಕು ನಮ್ಮ ಮನೆಯಲ್ಲಿ ಬರದೇ ಇದೆ ಏನು ಇವರಷ್ಟು ದಿನ ಆದ್ರೂ ನಗ್ತಾ ನಗ್ತಾ ಇದ್ಬಿಡೋಣ ಅಂತ ದಟ್ಸ್ ಅ ವೆರಿ ಗುಡ್ ಆಟಿಟ್ಯೂಡ್ ಏನಮ್ಮ ರೋಹಿಣಿ ದಿನ ಸಂಜೆ ಹೊತ್ತು ನಿಮ್ ತಂದೆ ನೋಡಕ್ ಬರ್ತಿಯಲ್ಲ ಬೇರೆ ಹುಡುಗರ ತರ ಆಟ ಆಡ್ಬೇಕು ಅಂತ ಅಪ್ಪ ಕಾಯಿಯಾಗಿ ಇವಾಗ ನನಗೆ ಎಂತ ಆಟ ಡಾಕ್ಟ್ರೆ ಅಪ್ಪ ಹುಷಾರಾದ್ರೆ ನಿಮ್ಗೆ ಸಾಕು ನೋಡಿದ್ರ ಡಾಕ್ಟ್ರೆ ಅಪ್ಪನಿಗೋಸ್ಕರ ಅವ್ರು ಮಾಡ್ತಾ ಇರೋ ತ್ಯಾಗನ ಇಷ್ಟು ಪುಟ್ಟ ಹೆಗಲ ಮೇಲೆ ಎಷ್ಟು ದೊಡ್ಡ ಹೊಣೆ ಬಿದ್ದಿದೆ ಪಾಪ ಅವಳನ್ನೆಲ್ಲಾದ್ರೂ ಕಳಿಸೋಣ ಅಂದ್ರೆ ಅವಳನ್ನ ಕರ್ಕೊಂಡು ಹೋಗಕ್ಕೆ ಯಾರದೇ ಇರೋ ಡಾಕ್ಟರ್ ಮಿಸ್ಟರ್ ದಯಾಳ್ ಮುಂದಿನ ಭಾನುವಾರ ನಮ್ಮ ಮಕ್ಕಳು ಆಡಲಿರೋ ಮಕ್ಕಳನ್ನ ಜೂ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀವಿ ನಿಮ್ಮ ಮಗಳು ಬನ್ನಿ ಅದಕ್ಕೇನು ಅಮ್ಮ ಅಮ್ಮ ನಿಮ್ಗೊಂದು ಸಂತೋಷ ಸುದ್ದಿ ನಿನ್ ಮಗ ಮದುವೆ ಆಗ್ತಾನಮ್ಮ ಅಮ್ಮ ನಮ್ಮ ವಂಶ ನನ್ನೊಂದಿಗೆ ಖಂಡಿತ ಮುಗಿಯೋದಿಲ್ಲ ಅದು ಮುಂದಕ್ಕೆ ಬೆಳೆಯುತ್ತಪ್ಪ ಬೆಳೆಯುತ್ತೆ ಬಾಬು ಏನು ಇದು ಏನ್ ಹೇಳ್ತಾ ಇದೀಯಪ್ಪ ಹೌದಮ್ಮ ಅಮ್ಮ ಹುಡುಗಿಯರ್ ಗೊತ್ತೇನು ಈಗಿಲ್ಲಿಂದ ಹೋದ್ಲಲ್ಲ ಶಾಂತಿ ಅಮ್ಮ ನೀನು ಮೊದಲಿಂದ ಹೇಳ್ತಿರ್ಲಿಲ್ಲ ನನ್ ಕಂಡ್ರೆ ಅವಳು ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಇವತ್ತು ನನಗ್ ಗುಣವಾಗುತ್ತೆ ಅಂತ ಅವಳೇ ಹೇಳಿದ್ಲು ಒಂದ್ ಸಮಯ ಗುಣವಾದ್ರೆ ನೀನ್ ನನ್ ಮದುವೆ ಆಗ್ತೀಯ ಅಂತ ಕೇಳಿದೆ ಅದಕ್ಕೆ ಅವಳು ಡಾಕ್ಟರ್ ಇಟ್ ಇಸ್ ಆಲ್ ಅ ಬಿಗ್ ಮಿಸ್ಟೇಕ್ ನಾನ್ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಲೇ ಇಲ್ಲ ಅವ್ರ ಮನಸ್ಸಿನ ಸಮಾಧಾನ ಮಾಡಕ್ ನಾನು ಹೇಳಿದ ಮಾತನ್ನ ತತ್ಪರ್ಥ ಮಾಡ್ಕೊಂಡು ಅವ್ರನ್ನ ಮದುವೆ ಮಾಡ್ಕೊಳ್ಳಕ್ ಒಪ್ಕೊಂಡಿದ್ರಿ ಅಂತ ತಿಳ್ಕೊಂಡ್ಬಿಟ್ರು ಅಷ್ಟೇ ನಿನ್ನ ಇಕ್ಕಟ್ಟಿನ ಪರಿಸ್ಥಿತಿ ನನಗೆ ಚೆನ್ನಾಗಿ ಅರ್ಥವಾಗ್ತಿದೆ ಶಾಂತಿ ಅವ್ರ ಈ ತಪ್ಪು ಭಾವನೆನ ಇನ್ನಷ್ಟು ಮುಂದುವರ್ಸ್ಕೊಂಡು ಹೋಗಕ್ ಮುಂಚೆನೆ ನಿಜಾಂಶ ತಿಳಿಸ್ಬಿಡ್ತೀನಿ ಬೇಡ ಶಾಂತಿ ಬೇಡ ಬಾಬುಗೆ ಆಶ್ವಾಸನೆ ತಾನಿಗೆ ಕೊಟ್ಟಾಗಿದೆ ತಾನು ಬದುಕ್ಬೇಕು ನಿನ್ ಮದುವೆ ಆಗೋಕೆ ತನ್ನ ಆರೋಗ್ಯ ಸರಿಪಡಿಸ್ಕೋಬೇಕು ಅನ್ನೋ ಉತ್ಸಾಹ ಅವನ ಮನಸ್ಸಿಗೆ ಬಂದಿದೆ ಅದೇ ಅವನ ಅಪಾಯದಿಂದ ಪಾರು ಮಾಡ್ಬೋದು ಅದಕ್ಕೆ ಆ ತಪ್ಪನ್ನು ಸರಿಪಡಿಸೋದೇ ಬೇಡ ಅಂತೀರಾ ಶಾಂತಿ ರೋಗಿ ಒಂದು ಹೂವಿದ್ದ ಹಾಗೆ ಬಹಳ ಕೋಮಲ ಹೂವನ್ನು ಸರಿಯಾಗಿ ಪೋಷಿಸದೆ ಹೋದರೆ ಅದು ಹೇಗೆ ಬಾಡಿ ನಲಗಿ ಹೋಗುತ್ತೋ ಹಾಗೇನೆ ಡಾಕ್ಟರ್ಗಳು ನರ್ಸ್ಗಳು ರೋಗಿನ ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ಅವನು ಬಾಡಿ ಸಾವನ್ನಪ್ಪತ್ತಾನೆ ಆದ್ರಿಂದ ರೋಗಿ ಮನಸ್ಸನ್ನು ಸಂತೋಷವಾಗಿಟ್ಟು ಆ ಹೂವು ಯಾವಾಗಲೂ ನಗನಗ್ತಾ ಇರೋ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವೇ ಕರ್ತವ್ಯಕ್ಕೋಸ್ಕರ ರೋಗಿ ಮನಸ್ಸು ನೆಮ್ಮದಿಯಾಗಿಡಕ್ಕೋಸ್ಕರ ನಾನು ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತೀರಾ ನೀನು ಅವನ ಮದುವೆ ಮಾಡ್ಕೊಳ್ಳೇಬೇಕು ಅಂತ ನಾನು ಹೇಳಿಲ್ಲ ಶಾಂತಿ ಆದ್ರೆ ಆ ರೀತಿ ಅವನು ನಂಬಿಸೋದ್ರಿಂದ ಏನು ತಪ್ಪಿಲ್ಲ ಈಗಲೂ ಅವನ ನಿಜಾಂಶ ತಿಳಿದ್ರೆ ಅದನ್ನು ತರ್ಕೊಳಕ್ ಅವನಿಗೆ ಶಕ್ತಿ ಇರಲ್ಲ ಆದ್ರೆ ಗುಣ ಆದ್ಮೇಲೆ ಅವನಿಗೆ ಆ ಶಕ್ತಿ ಇರತ್ತೆ ಒಂದು ವೇಳೆ ಗುಣವಾಗದೆ ಹೋದ್ರೆ ಅವನ ಕೊನೆಯ ದಿನಗಳನ್ನು ನೀನು ಸಂತೋಷವಾಗಿಟ್ಟಾಗತ್ತೆ ಅಲ್ವೇ ಡಾಕ್ಟರ್ ಇಂಥ ವಿಚಾರದಲ್ಲಿ ಹೇಗೆ ಸುಳ್ಳು ಹೇಳೋದು ನನ್ನ ಆತ್ಮಸಾಕ್ಷಿ ಅದನ್ನು ಒಪ್ಕೊಳಕ್ ಸಾಧ್ಯವೇ ಇಲ್ಲ ಶಾಂತಿ ಎಷ್ಟೋ ಸಲ ಪೇಷಂಟ್ಗೆ ಅವನಿಗೆ ಬದುಕಿರಕ್ಕಿಂತ ಹೆಚ್ಚು ದಿನಗಳಲ್ಲ ಅಂತ ನಮಗೆ ಖಚಿತವಾಗಿ ಗೊತ್ತಿದ್ರು ನಿನ ಗುಣವಾಗತ್ತೆ ಅಂತ ನಾವು ಸುಳ್ಳು ಹೇಳಿದ್ರೆ ಅದನ್ನ ತಪ್ಪು ಅನ್ನಕ್ಕಾಗತ್ತೆ ಆದ್ರೆ ಈ ನಟನೆ ನನ್ನಿಂದ ಸಾಧ್ಯವೇ ಡಾಕ್ಟರ್ ಮನಸ್ಸಿದ್ರೆ ಎಲ್ಲ ಸಾಧ್ಯ ಶಾಂತಿ ನನಗೆ ಇದರ ಪರಿಣಾಮ ಏನಾಗುತ್ತೋ ಅನ್ನೋ ಕಳವಳ ಮನಸ್ಸಲ್ಲಿ ಇದ್ದೇ ಇದೆ ಹಾಗಲ್ಲ ಏನೂ ಆಗಲ್ಲ ನೀ ಧೈರ್ಯವಾಗಿರು ರವಿ ಅರ್ಥ ಆಯ್ತಾ
ನಾನು ಮನೆಗೆ ಯಾವಾಗ ಹೋಗಬಹುದು ಅಂತ ಹೇಳ್ತಿರೋದಕ್ಕೆ ಆಗಿದ್ದೀನಿ ಡಾಕ್ಟರ್. ಆ ದಿನಾನು ಬಂದೇ ಬರುತ್ತೆ ಮಿಸ್ ಬಾಬು. ಥ್ಯಾಂಕ್ ಯು ಡಾಕ್ಟರ್. ಮತ್ತೆ ಸರಿ ಹೆಚ್ಚು ಅಂದ್ರೆ ಇನ್ನು 20-25 ದಿನ ಆಗಿದೆ. ಐ ಥಿಂಕ್ ನೀನ್ ಹೇಳೋದು ಭರಿಸೋಣ. ತಕ್ಷಣ ಆಪರೇಷನ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್? ವೆಲ್, ಆಪರೇಷನ್ ಮಾಡ್ಬೋದು ರವಿ, ಆದ್ರೆ ಅದರಿಂದ ಏನು ಪ್ರಯೋಜನವಾಗಿದೆ? ಮುಂಚೆ ಸಾಯೋ ಬದಲು ಆತ ಇರೋಷ್ಟಿನ ಹಾಗೆ ಇದ್ಬಿಡ್ಲಿ ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ಅವನ ತಾಯಿ ಹತ್ರ ಮುನ್ಸೂಚನೆ ಕೊಡೋದು ಒಳ್ಳೇದು. ಯಾಕೆಂದ್ರೆ ಆಕೆ ಕೂಡ ಹಾರ್ಟ್ ಪೇಷಂಟ್, ಶಾಕ್ ತಡ್ಕೊಳ್ಳಲ್ಲ. ಹಾಗೆ ಮಾಡಿ. ನಾನೀಗ ಹೇಳ್ಬೇಕು ಅಂತ ಇರೋ ವಿಚಾರ ನಿಮ್ಗೆ ಹೇಳಕ್ ತುಂಬಾ ಕಷ್ಟವಾಗ್ತಿದೆ, ಆದ್ರೆ ವಿಧಿ ಇಲ್ಲ. ನೀವೊಬ್ಬ ಹಾರ್ಟ್ ಪೇಷಂಟ್, ನಾ ಹೇಳೋ ಸುದ್ದಿ ನಿಮಗೆ ಶಾಕ್ ಅಂತ ಪಡ್ಬೋದು. ಆದ್ರಿಂದ ನಿಮ್ ಮನಸ್ಸನ್ನು ದಯವಿಟ್ಟು ಗಟ್ಟಿ ಮಾಡ್ಕೊಳ್ಳಿ ಮಿಸಸ್ ರಾವ್. ಏನದು ಡಾಕ್ಟರ್ ವಿಷಯ ಏನು ಅಂತ ಮರೆಮಾಸ್ತೆ ಹೇಳಿ. ನಾವು ಬೆಳಗ್ಗೆ ನಿಮ್ಮ ಮಗನ ಚೆಕಪ್ ಮಾಡಿದ್ವು. ಹೊರಗಡೆ ಅಷ್ಟ ಗೊತ್ತಾಗದೇ ಇದ್ರು ನಿಮ್ ಮಗನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಸೀರಿಯಸ್ ಅಂದ್ರೆ ಎಷ್ಟು ಸೀರಿಯಸ್ ಡಾಕ್ಟರ್? ಹೆಚ್ಚು ಅಂದ್ರೆ ಇನ್ನೊಂದು 20-25 ದಿನ ಕೊಡ್ಬೋದು ಅಷ್ಟೇ. ಇನ್ನೊಂದು 5-6 ದಿನ ಆ ಕಡೆ ಈ ಕಡೆ ಆಗ್ಬೋದು, ಅದಕ್ಕೆ ಮೇಲಿಲ್ಲ. ಮಿಸ್ಟರ್ ರಾವ್, ನಮ್ ಕೈಲಾದ್ ನಾವು ಮಾಡ್ತಾ ಇದ್ದೀವಿ. ನನ್ನ ನಂಬಿ, ಅವನನ್ನು ಉಳಿಸೋದಕ್ಕೆ ಕೊನೆವರೆಗೂ ಪ್ರಯತ್ನಿಸ್ತೀವಿ. ಆದ್ರೆ ವಿಧಿ ಅನ್ನೋದೊಂದು ಇದೆಯಲ್ಲ. ಹುಷಾರಾಗಿದ್ದೀರಾ? ತಲೆಗೆ ಸುತ್ತ ಇದೆಯಾ? ಏನಾದ್ರು ತಂದ್ಕೊಡ್ಲೆ? ಬೇಡ ಬೇಡ, ನನಗೇನು ಆಗಿಲ್ಲ. ನಾನು ಯಾಕೆ ಈ ವಿಷಯ ನಿಮ್ ಮುಂಚೆನೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಅವನ ಕೊನೆ ದಿನಗಳನ್ನ ಆದಷ್ಟು ಸಂತೋಷವಾಗಿರ್ಬೇಕು ಅಂತ. ಅವನ್ ಏನ್ ಕೇಳಿದ್ರು ಇಲ್ಲ ಅನ್ಬೇಡಿ. ಅವನ್ಗೇನ್ ಬೇಕೋ ಅದೆಲ್ಲ, ಸಣ್ಣದೇ ಆಗ್ಲಿ ದೊಡ್ಡದೇ ಆಗ್ಲಿ, ಅವನ ಇಷ್ಟ ಎಲ್ಲ ಪೂರೈಸಿ. ಆಗ್ಲಿ ಡಾಕ್ಟರ್, ಮುಂದೆ ಬರೋ ವಿಪತ್ತು ಮುಂಚೆನೆ ಗೊತ್ತಿದ್ರೆ ಅದ್ರ ನೋವು ಎಷ್ಟೋ ಕಡಿಮೆ ಆಗುತ್ತೆ. ನೀವು ನನಗೆ ತಿಳಿಸಿದ ತುಂಬಾ ಥ್ಯಾಂಕ್ಸ್. ನಾನು ಬರ್ತೀನಿ ಡಾಕ್ಟರ್. ಏನ್ ಮಿಸ್ಟರ್ ಬಾಬು, ಹೇಗಿತ್ತು ಈ ಸಂಡೇ ಮನೆಯಲ್ಲಿ? ಹೋಮ್ ಸ್ವೀಟ್ ಹೋಮ್, ದೇರ್ ಇಸ್ ನೋ ಪ್ಲೇಸ್ ಲೈಕ್ ಹೋಮ್. ಮನೆ ಅನ್ನೋದು ಚಿಕ್ಕದೇ ಆಗ್ಲಿ ದೊಡ್ಡದೇ ಆಗ್ಲಿ ಅದು ಸ್ವರ್ಗ ಶಾಂತಿ. ನಾನು ಮನೆಯಲ್ಲಿರುವಾಗ್ಲೆಲ್ಲ ಸದಾ ನಿಂದೆ ಯೋಚನೆ, ನಿನ್ನ ಮನೆ ಹೇಗ್ ಅನ್ಕೋಬಹುದು? ನಮ್ ಮನೆ ಹೂದೋಟದಲ್ಲಿ ನೀನ್ ಓಡಾಡ್ತಾ ಇರ್ಬೇಕಾದ್ರೆ ಹೇಗಿರ್ಬಹುದು? ಇದನ್ನು ಯೋಚಿಸ್ತಾ ಇದ್ದೆ ಶಾಂತಿ. ಆ ತೋಟದ ಹೂಗಿಡಗಳ ಮಧ್ಯೆ ನೀನ್ ಓಡಾಡ್ತಾ ಇರ್ಬೇಕಾದ್ರೆ ಹೇಗ್ ಕಾಣ್ತಾ ಇದ್ದೆ ಗೊತ್ತಾ? ಅಪ್ಸರೆ ದೇವಲೋಕದಿಂದ ಭೂಲೋಕಕ್ಕೆ ಬಂದ ಈ ಎರಡು ದಿನ ನಿನ್ ಮುಖ ಕಾಣ್ತೆ ಏನೋ ಒಂಥರ ಆಗೋಗಿತ್ತು. ಯಾವಾಗ ಈ ಭಾನುವಾರ ಮುಗಿಯಿತು ಎಷ್ಟು ಬೇಗ ಓಡ್ಕೊಂಡು ನಿನ್ ನೋಡ್ತೀನಿ ಅನ್ಸ್ಬಿಟ್ಟಿದ್ದು ಶಾಂತಿ. ನಿನ್ನ ಎಷ್ಟು ಮಿಸ್ ಮಾಡ್ತಿದ್ದೆ ಅನ್ನೋದನ್ನ ನಿನಗೆ ತೋರಿಸೋದಕ್ಕೋಸ್ಕರ. ನನ್ನ ಹೃದಯದಲ್ಲಿ ನೀನ್ ಹೇಗ್ ಮನೆ ಮಾಡಿದ್ದೀಯ ಅನ್ನೋದನ್ನ ನಿರೂಪಿಸೋದಕ್ಕೋಸ್ಕರ ಈಗ ಈ ಪುಟ್ ಕಾಣಿಕೆ ತಂದಿದ್ದೀನಿ. ಇದೇನಿದು? ಇದು ನಾನು ಪ್ರೀತಿಸ್ತಾ ಇರೋ ಹುಡುಗಿಗೆ ನಾನು ಕೊಡ್ತಾ ಇರೋ ಮೊದಲನೇ ಉಡುಗೊರೆ. ಇದು ನಾನೇ ನೀನ್ ಬರಲಿಕ್ಕೆ ಹಾಕ್ತೀನಿ. ಎಲ್ಲಿ ಕೈ ಕೊಡು ಶಾಂತಿ. ಶಾಂತಿ ಇದೇನಿದು? ಇದು ಇದು ಯಾರು ಕೊಟ್ಟಿದ್ದು? ನನ್ ತುಂಬಾ ಪ್ರೀತಿಸುವವರೊಬ್ರು ಕೊಟ್ಟಿದ್ದು. ಓಹ್, ನಿಮ್ ತಾಯಿ ಕೊಟ್ಟಿದ್ದಲ್ಲ. ಎಂಥ ಸಿಲ್ಲಿ ಹುಡುಗಿ ನೀನು. ನೋಡ್ ಶಾಂತಿ, ಈ ಬೆರಳು ಮುಂದೆ ತನ್ನ ಗಂಡನಾಗುವಂತ ಕೊಡೋ ಉಂಗ್ರ ಧರಿಸೋಕ್ ಮಾತ್ರ ಮೀಸಲು ಅನ್ನೋದು ಗೊತ್ತಿಲ್ಲ ನಿಂಗೆ? ಅದ್ರಲ್ಲಿ ಹೋಗಿ ತಾಯಿ ಕೊಟ್ಟು ಉಂಗ್ರ ಹಾಕೊಂಡಿದ್ಯಲ್ಲ, ಕಮಾನ್ ರಿಮೋಟ್ ನೋಡು, ಅದ್ ತೆಗೆದು ಬೇರೆ ಬೆರಳು ಹಾಕೋ, ಅದ್ರಲ್ಲಿ ನಾನು ಈ ಉಂಗ್ರ ಹಾಕು. ಕಮಾನ್ ಶಾಂತಿ, ಹರಿಯಪ್ಪ ಬೇಗ. ಶಾಂತಿ, ಎಕ್ಸ್ಟ್ರಾ ಫೋಟೋಗ್ರಾಫ್ ಎಲ್ಲಿದೆ? ಎಷ್ಟು ಮಿನಿಟ್ ಬಾಬು, ಈಗ ಬಂದ್ಬಿಡ್ತಾಳೆ.
ಹೇಳಿದೆಲ್ಲ ಕೇಳಿಸ್ಕೊಂಡ್ರ ನನ್ಗೆ ಅವ್ರ ಎಂಗೇಜ್ಮೆಂಟ್ ತೋರಿಸ್ತಾರಂತೆ. ನಾನೆಲ್ಲ ಕೇಳಿಸ್ಕೊಂಡೆ ಶಾಂತಿ, ನಾನು ಹೇಳಿದ್ದನ್ನೆಲ್ಲ ಆಗ್ಲೇ ಮರ್ತು ಬಿಟ್ಟ. ಕರ್ತವ್ಯಕ್ಕೋಸ್ಕರ ನಾವು ನಮ್ಮ ಸ್ವಂತ ಆಸೆಗಳ ಹಿಂದೆ ತಳ್ಳಬೇಕು, ಆದ್ರೆ ಇದೆಲ್ಲ ಸ್ವಲ್ಪ ದಿನ. ಬಾಬುಗೋಸ್ಕರ ನಾನಿನ್ನೂ ಸ್ವಲ್ಪ ದಿನ ಕಾಯಕ್ಕೆ ತಯಾರಾಗಿದ್ದೀನಿ. ನಿನ್ನಂತ ಧೈರ್ಯಸ್ಥ ಹುಡುಗಿಗಳೋಣ ಅಂದ್ರೆ ಅಕ್ಕ ಪ್ರೈಗರ್ ಅಕ್ಕ ಈಗ ಹೋಗು. ನಮ್ಮ ಅಪ್ಪ ನೋಡಿದೆ ಡಾಕ್ಟರ್. ಶಾಂತಿ ಬೇಗ ಆಪರೇಷನ್ ರೆಡಿ ಮಾಡು. ಆಪರೇಷನ್ ಮಾಡ್ತೇವೆ ಡಾಕ್ಟರ್. ದೇವ್ ಧೈರ್ಯವಾಗಿರಿ, ನಿಮ್ಗೇನಾಗಲ್ಲ. ನಾನು ಸಾಯ್ತೀನಿ ಅಂತ ಭಯಪಡ್ತಾ ಇಲ್ಲ ಡಾಕ್ಟರ್. ಡಾಕ್ಟರ್ ನನಗೊಂದು ಮಾತು ಕೊಡ್ತೀರ ಡಾಕ್ಟರ್? ಡಾಕ್ಟರ್ ಅಕಸ್ಮಾತ್ ನಾಗ ಏನಾದರೂ ಆದರೆ ನನ್ನ ಮಗಳ ಕೈದ್ದು ಬೇಡಿ ಡಾಕ್ಟರ್. ನೀವು ಆ ಚಿಂತೆ ಬಿಟ್ಬಿಡಿ, ಧೈರ್ಯವಾಗಿರಿ, ನಿಮ್ಗೇನಾಗಲ್ಲ. ನಿಮ್ಮನ್ನು ಸದಾ ಚುಡಾಯಿಸ್ತಿದ್ದೆ, ಗೋಳು ಹಾಕೋತಿದ್ದೆ, ಅದೆಲ್ಲ ಹೊತ್ತು ಕಲಿಯೋಕಷ್ಟೇ. ದಯವಿಟ್ಟು ನೀವು ಅದನ್ನೆಲ್ಲ ಮರ್ತು ಬಿಡ್ಬೇಕಪ್ಪ. ಅದು ನನಗೂ ಗೊತ್ತು ರಾಜನ, ಅದು ಒಂದು ನನ್ನ ಮನಸ್ಸಲ್ಲಿಲ್ಲ. ಒದಗಿಸು ದಯಾಳು, ನಾವೆಲ್ಲ ನಿಮ್ಗೋಸ್ಕರ ಕಾದಿರ್ತೀವಪ್ಪ. ಬೇಗ ಬಂದ್ಬಿಡ್ಬೇಕು ರೆಮ್ಮೆ ಆಡೋಕೆ. ರಾಜಣ್ಣ ನಾನು ವಿಧಿ ಜೊತೆ ರೆಮ್ಮೆ ಆಡೋಕೆ ಹೋಗ್ತಾ ಇದ್ದೀನಿ, ಅದಕ್ಕೆಲ್ಲದೂ ನಾನು ಗೆಲ್ಸಿನ ಗೊತ್ತಿಲ್ಲ. ಸ್ನೇಹಿತರೆ ನಾನು ಆಪರೇಷನ್ ಹೋಗ್ತಾ ಇದ್ದೀನಿ, ಉಳ್ಕೊಂಡ್ರೆ ಪುನಃ ಬಂದು ನಿಮ್ಮನ್ನೆಲ್ಲ ನೋಡ್ತೀನಿ. ಸ್ನೇಹಿತರೆ ನಾನೇನು ಹಾಗೆ ಹೊರತಾಗ್ತೀನಿ ಅಂತಕೊಂಡ್ರೇನು? ಇಲ್ಲಿ ಪುನಃ ಬರ್ತೀನಿ, ಹಾಸ್ಪಿಟಲ್ ಸಿದ್ಧ ಮಾಡ್ಕೊಳ್ಳಿ, ಇದ್ಮೇಲೆ ನಾನೀಗ ಗೆಲ್ಲೋದು. ಬರ್ತೀನಿ ರಾಜಣ್ಣ, ಬರ್ತೀನಿ. ಅಳ್ಬೇಡಮ್ಮ ಅಳ್ಬೇಡ, ಮಕ್ಕನಿಗೆ ಏನು ಆಗಲ್ಲ, ಹುಷಾರಾಗ್ತಿ
ರೋಹಿಣಿ, ನೀನ್ ದೊಡ್ಡ ಹುಡುಗಿ ಆಗಿದ್ಯಾ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಂಗಿದೆಲ್ಲ. ಇನ್ಮೇಲೆ ನಾನೇ ಮನಿಂಗಪ್ಪ. ಕೆಲಸದ ಮಾರ್ಯಾರೆ, ಒಂದು ನಮ್ಮನೆ ಕೂತಿದ್ದೀರಲ್ಲ, ಬನ್ನಿ. ನಾಗಾಗ ಇಷ್ಟ ಕಾರಣ ಹೋಗ್ಲಿ ಬಿಡಿ, ಮಾತಾಡ್ತಾ ಕೂತಿರೋಣ, ಬನ್ನಿ. ಮಾತಾಡೋಕೆ ಏನು ಉಳಿದಿದೆ? ಎಲ್ಲ ಮುಗಿದೋಯ್ತು. ಡಾಕ್ಟ್ರೆ, ದಯಾಳು ಅವರು ತೀರಿದ ಮೇಲೆ ರಾಜನ್ ಅವರು ಏನೋ ನಮೂನೆ ಇದ್ದಾರೆ, ಏನು ನೋಡಿ. ರಾಜಣ್ಣವರೇ, ರಾಜಣ್ಣವರೇ, ಯಾಕೆ ಈಗ ಮಂಕಾಗಿದ್ದೀರಿ? ನಿಮ್ಗೇನು ಆಗಲ್ಲ, ಖಂಡಿತ ಗುಣವಾಗಿ ಆಸ್ಪತ್ರೆಯಿಂದ ಶೀಘ್ರ ಹೋಗ್ತೀರಿ. ಆಸ್ಪತ್ರೆಯಿಂದ ಹೋಗೋದೇನೋ ಸರಿ ಡಾಕ್ಟ್ರೆ, ಆದ್ರೆ ಜೀವಂತವಾಗಿ ಹೋಗ್ತೀನೋ ಅಥವಾ ಯಾಕೆ ಹಾಗಂತೀರಾ? ಈ ಹಾಳು ಕಾಯಿಲೆಯಿಂದ ಯಾರು ಗುಣವಾಗೋಕ್ ಸಾಧ್ಯವಿದೆ ಡಾಕ್ಟ್ರೆ? ಹಾಗನ್ಬೇಡಿ, ಖಂಡಿತ ಗುಣವಾಗ ಸಾಧ್ಯವಿದೆ. ಹಾಗಿದ್ರೆ ನೀವು ದಯಾಳುವನ್ನು ಯಾಕೆ ಗುಣಪಡಿಸಲಿಲ್ಲ? ಅವ್ರು ಯಾರು ಸಾಯ್ಬೇಕಾಗಿತ್ತು? ಅವ್ರು ಬದುಕ್ತಾ ಅಂತ ನೀವು ನಾನು ನಂಬಿಸಿದ್ರಿ? ನೀವು ಹೇಳಿ ಸುಳ್ಳು, ಬರೀ ಸುಳ್ಳು, ಸುಳ್ಳು ಹೇಳಿದ್ರಿ ಡಾಕ್ಟ್ರೇ, ಸುಳ್ಳು ಹೇಳ್ರಿ. ಅವ್ರ ಕೇಸೆ ಬೇರೆ, ನಿಮ್ ಕೇಸೆ ಬೇರೆ. ಅವ್ರು ಇಲ್ಲಿಗೆ ಬಂದಾಗ್ಲೆ ಕಾಯಿಲೆ ಬಹಳ ಇಷ್ಟ ಆಗ್ಬಿಟ್ಟಿತ್ತು. ಅವ್ರನ್ನ ಗುಣಪಡಿಸೋಕೆ ಸಾಧ್ಯವೇ ಇರಲಿಲ್ಲ, ಅದು ಅವರಿಗೂ ಗೊತ್ತಿತ್ತು. ಹಿಟ್ಟು ಕಿಟ್ ವೆರಿ ಸ್ಪೋರ್ಟಿವ್ಲಿ ಕಾಯಿಲೆ ಎಳೆಯದಾಗಿರುವಾಗ ಬಂದು ತೋರಿಸಿದ್ರೇನೆ ಅದನ್ನ ಗುಣಪಡಿಸೋಕೆ ಸಾಧ್ಯ. ಅದು ಎಳೆಯದಾಗಿರುವಾಗಲೇ ಹೇಗ್ ಗೊತ್ತಾಗೋಕೆ ಸಾಧ್ಯ ಡಾಕ್ಟ್ರೆ? ಈಗ ನನ್ನ ವಿಚಾರನೇ ತಗೊಳ್ಳಿ, ನನಗೂ ಗೊತ್ತಿರಲಿಲ್ಲ. ಯಾಕೋ ಗಂಟಲು ನೋವು ಹಾಗೆ ಇದೆಯಲ್ಲ ಅಂತ ಡಾಕ್ಟರ್ ಹತ್ರ ತೋರಿಸೋಕೋದೆ. ಅವರು ಪರೀಕ್ಷೆ ಮಾಡಿ ಕ್ಯಾನ್ಸರ್ ಅಂದ್ರು. ತಕ್ಷಣ ನಿಮ್ಮ ಹತ್ರ ಬಂದೆ, ಇಲ್ಲದೆ ಹೋಗಿದ್ರೆ ಡಾಕ್ಟ್ರೇ ನನ್ನ ಕಾಯಿಲೆನೂ ಜಾಸ್ತಿ ಆಗ್ತಾ ಇತ್ತು ಏನು. ಅದಕ್ಕೆ ಯಾವಾಗ್ಲೂ ಒಂದ್ ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದ್ಸಲ ದೇಹನ ಚೆಕಪ್ ಮಾಡಿಸ್ಕೊಡೋದು ಒಳ್ಳೇದು. ಅದರಲ್ಲೂ ದೇಹದಲ್ಲಿ ಯಾವ್ದಾದ್ರು ಒಂದ್ ಭಾಗದಲ್ಲಿ ಗಂಟು ಕಂಡು ಬಂದ್ರೆ, ವಿನಾಕಾರಣ ಸದಾ ರಕ್ತಸ್ರಾವಾಗ್ತಾ ಇದ್ರೆ, ಸದಾ ಅಜೀರ್ಣವಾಗ್ತಾ ಇದ್ರೆ, ಯಾವಾಗ್ಲೂ ಗಂಟಲು ನೋವು ಬಂದು ನುಂಗೋಕ್ ಕಷ್ಟವಾಗ್ತಾ ಇದ್ರೆ, ಅಥವಾ ಕೆಮ್ಮು ವಾಸಿ ಆಗದೆ ಸದಾ ಹಾಗೆ ಇದ್ರೆ, ತಕ್ಷಣ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಡೋದು ಒಳ್ಳೇದು. ಒಂದು ದೊಡ್ಡ ಲಿಸ್ಟ್ ನೇ ಕೊಟ್ಬಿಟ್ರಿ ಡಾಕ್ಟ್ರೆ. ಅಲ್ಲ ಡಾಕ್ಟ್ರೆ, ವಾಸ್ತವಾಗಿ ಎಂಥವ್ರಿಗಾದ್ರೂ ಅಜೀರ್ಣ ಅನ್ನೋದು ಹಾಗೆ ಆಗುತ್ತೆ. ಒಂದು ಮದುವೆ ಮನೆಗೆ ಹೋಗಿ ಊಟ ಮಾಡಿ ಬಂದ್ರೆ, ಇಲ್ಲ ಒಂದು ಹೋಟ್ಲ್ಗೆ ಹೋಗಿ ಕಚಡ ಮಸಾಲ ದೋಸೆ ತಿಂದು ಬಂದ್ರೆ ಅಜೀರ್ಣ ಆಗುತ್ತೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಹೇಗೆ ತಿಳಿಯೋದು? ಕಾರಣ ಇಲ್ಲದೆ ಅಂತದಾದ್ರೆ ಅದಕ್ಕೆ ಪರೀಕ್ಷೆ ನಡೆಸೋದು ಒಳ್ಳೇದು. ಇದಕ್ ಮೇಲೆ ದಯವತ್ತು ಒಂದು ಕೈ ಇದೆ ಅಂತಾನೆ. ಅಂದ್ರೆ ಅವರವರ ಅದೃಷ್ಟ ಹೇಗೆ ಆಗಿರುತ್ತೋ ಹಾಗಾಗುತ್ತೇನಿ. ಹಾಗಂತ ನಾವು ನಮ್ಮ ಪ್ರಯತ್ನ ಬಿಡಬಾರ್ದು. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಕೇಳಿದಿರೇ ಅಲ್ಲೋ. ನಾವು ಮಾಡೋದೆಲ್ಲ ಮಾಡದ್ಮೇಲೂ ಅದಾಗದೆ ಹೋದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ನೋಡಿ, ನೀವು ಇದನ್ನೇ ತಲೆ ಹಚ್ಕೊಂಡು ಬರಗ್ಬೇಡಿ. ಅದ್ರ ವಿಚಾರ ಯೋಚಿಸ್ತಾ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳಕ್ಕಿಂತ ಬೇರೆ ಏನಾದ್ರೂ ಯೋಚಿಸಿ. ಕಮಾನ್, ಟೇಕ್ ದಿಸ್ ಕಾರ್ಡ್. ಖಾಲಿಯಾಗಿರೋ ಆಸ್ತಿ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ಡಾಕ್ಟರ್? ಪೇಷಂಟ್ ಗುಣವಾಯ್ತಲ್ಲ ಅಂತ ಸಂತೋಷವಾಗುತ್ತೆ. ವಿಧಿ ಜೊತೆ ಹೋರಾಟದಲ್ಲಿ ಡಾಕ್ಟರ್ ಚೆಕಪ್ ಮಾಡಿದ್ರಲ್ಲ, ನನ್ನ ಕಂಡೀಷನ್ ಹೇಗಿದೆ? ನಿಮ್ ಬೇಗ ಗುಣವಾಗ್ಬಿಡುತ್ತೆ. ಹೆಚ್ಚು ಅಂದ್ರೆ ಇನ್ನು ಎರಡು ತಿಂಗಳು. ಎರಡು ತಿಂಗಳೇ? ಅಷ್ಟು ದಿನ ಕಾಯ್ಬೇಕು ನಾನಿದು ಸಾಧ್ಯವಿಲ್ಲ ಡಾಕ್ಟರ್. ಆದಷ್ಟು ಬೇಗ ನಾನು ಗುಣ ಹೊಂದಬೇಕು. ಸರ್ ಪ್ಯಾಕೆಟ್ ತಂದೆ. ವೆರಿ ಗುಡ್, ನನಗೆ ಬೇಕಾದ ಹೊತ್ತಿಗೆ ಸರಿಯಾಗಿ ಬಂತು, ಕೊಡಿ. ಡಾಕ್ಟರ್, ನಾಳೆ ಪ್ರತಿ ವರ್ಷದಂತೆ ನಾನು ಹುಟ್ಟಿದಬ ಆಚರಿಸ್ತೀನಿ. ನೀವು ಶಾಂತಿ ಇಬ್ರು ದಯವಿಟ್ಟು ಪಾರ್ಟಿ ಬರಬೇಕು. ಹಾಗೆ ಶಾಂತಿ, ನಿನ್ನ ಚಿಕ್ಕ ಪ್ರೆಸೆಂಟ್. ಶಾಂತಿ,
ನಾನೇನ್ ಪಾರ್ಟಿ ಬರೋವಾಗ ಹಾಕೊಂಡು ಬರ್ಬೇಕು. ಅಯ್ಯೋ, ಇಷ್ಟು ಬೆಲೆ ಬಾಳೋ ಪ್ರೆಸೆಂಟ್ ನ ನಾನ್ ಹೇಗ್ ತಗೊಳ್ಳಿ? ಏನಂತ ಈಗ ಹೇಗಿದ್ರು ಮದ್ವೆ ಆದ್ಮೇಲೆ ಮನೆಯಲ್ಲಿರೋ ಒಡವೆಗಳೆಲ್ಲ ನಿನಗೆ ಸೇರುತ್ತೆ. ಇದು ಸುಮ್ಮನೆ ಪ್ರಾರಂಭ ಅಷ್ಟೆ. ಆದ್ರೆ ನಾನ್ ನಿಮ್ಮನ್ನ ಇನ್ನೂ ಮದ್ವೆ ಆಗಿಲ್ಲ ಅಂತೀಯ. ಎಂಗೇಜ್ಮೆಂಟ್ ಇಸ್ ಹಾಫ್ ಮ್ಯಾರೇಜ್. ತಗೋ ಶಾಂತಿ. ನೋಡ್ತೀಯ, ಇದೀಗ ಒಳ್ಳೆ ಹುಡುಗಿ ಲಕ್ಷ. ವಾಟ್ ಎ ಫೈನ್. ಅಂದ್ರೆ ನೀವು ಶಾಂತಿನ ಅಷ್ಟೊಂದು ಪ್ರೀತಿಸ್ತೀರಾ ಬಾಬು? ಹೌದು, ನಾನು ಅವಳು ತುಂಬಾ ಪ್ರೀತಿಸ್ತೀನಿ. ಅವಳು ನನ್ನ ಪ್ರೀತಿಸ್ತಾಳೆ, ನನ್ನ ಮದುವೆ ಆಗೋದಕ್ಕೂ ಒಪ್ಪಿದ್ದಾಳೆ. ಅಮ್ಮ, ನಾನಾದಷ್ಟು ಬೇಗ ಶಾಂತಿನ ಮದುವೆ ಆಗ್ಬೇಕು. ನಾನು ಅವಳನ್ನ ಬಯಸಿದಷ್ಟು ಪ್ರಪಂಚದಲ್ಲಿ ಬೇರೆ ಯಾವ ವಸ್ತುನೂ ಬಯಸಲಿಲ್ಲ. ನಾನು ಶಾಂತಿನ ಮದುವೆ ಆದ್ರೆ ಖಂಡಿತ ನನ್ನ ಜೀವನದಲ್ಲೂ ಶಾಂತಿ ಸಿಕ್ಕೇ ಸಿಗುತ್ತಮ್ಮ. ಬಾಬು, ಅವಳು ನಿನಗೋಸ್ಕರ ನಿನ್ನ ಮದುವೆ ಆಗ್ತಿದ್ದಾಳೋ ಅಥವಾ ನಿನ್ನ ಹಣಕ್ಕೋಸ್ಕರನೋ ತಿಳ್ಕೊಂಡಿದೀಯಾ? ಅಮ್ಮ, ಶಾಂತಿ ವಿಚಾರ ನೀನು ಹೇಗಾದ್ರೂ ಆ ರೀತಿ ಯೋಚನೆ ಮಾಡಿದೆ ಅಮ್ಮ. ಆಕೆಗೆ ಹಣ ಮುಖ್ಯ ಅಲ್ಲ, ನಾನು. ಅಮ್ಮ, ಶಾಂತಿ ನಿನ್ ಸೊಸೆಯಾಗಿ ಬಂದ್ಮೇಲೆ ಆಕೆ ಎಂತ ಹಿಂಸೆ ಅನ್ನೋದು ನಿನಗೇ ಗೊತ್ತಾಗತ್ತೆ. ಶಾಂತಿ ಅಂದ್ರೆ ಹೆಸರೊಂದಲ್ಲ, ಆಕೆ ಇರೋದೊಂದಲ್ಲ. ನಿಮ್ಮ ಮಗ ಹೆಚ್ಚು ಅಂದ್ರೆ 20 ಅಥವಾ 25 ದಿನ ಬದುಕಿರ್ಬೋದು. ನಾನು ಒಬ್ಬ ಹೆಣ್ಣಾಗಿದ್ದು ಈ ಮದುವೆ ಮಾಡಿ ಒಂದು ಹುಡುಗಿ ಜೀವನ ಹಾಳ್ ಮಾಡಬಹುದೇ? ಅವನ್ ಕೊನೆ ಆಸೆ ಏನೇ ಇರಲಿ, ದೊಡ್ಡದೋ ಚಿಕ್ಕದೋ, ಅದನ್ನ ಪೂರೈಸ್ಬಿಡಿ. ಜೀವನದಲ್ಲಿ ನಾನು ಆ ಹುಡುಗಿಯನ್ ಬಯಸಿದಷ್ಟು ಬೇರೆ ಯಾವ ವಸ್ತುನೂ ಬಯಸಲಿಲ್ಲ ಅಮ್ಮ. ಅವನ ಆಸೆ ಪೂರೈಸ್ಬಿಡಿ, ಅವನಿಗೆ ನೆಮ್ಮದಿ ಸಿಗಲಿ. ಹೌದು, ಅವನ ಆಸೆ ಪೂರೈಸಲೇಬೇಕು, ಈಡೇರಿಸಲೇಬೇಕು. ಅಮ್ಮ, ಅಮ್ಮ, ಏನಪ್ಪ? ಯಾಕಮ್ಮ ಸುಮ್ಮನೆ ಕೂತ್ಬಿಟ್ಟೆ? ಏನ್ ಯೋಚನೆ ಮಾಡ್ತಾ ಇದ್ದೆ? ಏನು ಇಲ್ಲಪ್ಪ, ನಿನಗ್ ಮದುವೆ ಆದ್ಮೇಲೆ ನೀನ್ ಎಷ್ಟು ಸಂತೋಷವಾಗಿರ್ತೀಯ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವೆಲ್ಲ ಇಲ್ಲಿಗೆ ಬಂದು ನನಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದಕ್ಕೆ ನಿಮಗೆಲ್ಲ ನಾನು ತುಂಬಾ ಕೃತಜ್ಞನಾಗಿದ್ದೀನಿ. ನೀವು ಈ ಶುಭಾಶಯಗಳನ್ನ ಹೃತ್ಪೂರ್ವಕವಾಗಿ ತೋರಿದ್ದೀರಾ ಅಂತ ದೃಢವಾಗಿ ನಂಬುತ್ತೀನಿ. ಯಾಕೆಂದ್ರೆ ಇವತ್ತು ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷಮಯ ಹುಟ್ಟಿದ ಹಬ್ಬ, ದಿ ಹ್ಯಾಪಿಯೆಸ್ಟ್ ಬರ್ತ್ಡೇ ಐ ಹ್ಯಾವ್ ಎವರ್ ಹ್ಯಾಡ್. ಅದಕ್ಕೆಲ್ಲ ಕಾರಣ ಈಗ ನನ್ನ ಪಕ್ಕದಲ್ಲಿದ್ದಾರಲ್ಲ ಮಿಸ್ ಶಾಂತಿ. ನಾನು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದ ವಿಷಯ ನಿಮಗೆಲ್ಲ ತಿಳಿದೇ ಇದೆ, ಈಗಲೂ ಇದ್ದೀನಿ. ನನ್ನ ಮಿತ್ರರಾದ ಡಾಕ್ಟರ್ ರವಿ, ದ ಬೆಸ್ಟ್ ಡಾಕ್ಟರ್ ಇನ್ ಟೌನ್ ಟುಡೇ, ನಾನು ಇಷ್ಟಲ್ಲೇ ಗುಣವಾಗ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗಿದ್ರೂ ಸಹ ನೋಬಡಿ ಕ್ಯಾನ್ ಸೇ. ಅಂಥದ್ರಲ್ಲಿ ಮಿಸ್ ಶಾಂತಿ ನನ್ನ ಮೇಲಿನ ಅಪಾರವಾದ ಪ್ರೀತಿಯಿಂದಲೂ ಕರುಣೆಯಿಂದಲೂ ನನ್ನ
ಮದುವೆ ಆಗೋದಕ್ಕೆ ದೊಡ್ಡ ಮಾಡಿ ಸಮ್ಮತಿಸಿದ್ದಾರೆ. ಅತಿ ಶೀಘ್ರದಲ್ಲಿಯೇ ನಮ್ಮ ಮದುವೆ ನಡೀಲಿದೆ. ನಿಮ್ಗೆಲ್ಲ ಇನ್ವಿಟೇಷನ್ಸ್ ಬರುತ್ತೆ. ಆದರೂ ನಾನಿವತ್ತು ಪರ್ಸನಲ್ ಆಗಿ ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀನಿ. ಆ ದಿನ ನೀವೆಲ್ಲ ಖಂಡಿತ ಬಂದೇ ಬರಬೇಕು. ಆ ಈ ಸಂತೋಷ ಸಮಯದಲ್ಲಿ ನನ್ನ ಜೀವನದಲ್ಲಿ ಶಾಂತಿ ತಂದುಕೊಟ್ಟಂತ ಮಿಸ್ ಶಾಂತಿ ಅವ್ರನ್ನ ನಿಮ್ಮ ಪರವಾಗಿ ನನ್ನ ಪರವಾಗಿ ಒಂದು ಹಾಡು ಹಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹೌದು. ಓ ನಿಮಗೆ ಡಾಕ್ಟರ್ ರವಿಯವರ ಸಹಾಯ ಬೇಕು ಅಂತ. ಡಾಕ್ಟರ್ Why don't you help us?
ಇದೇನು ಇವತ್ತು ಬೆಳಗ್ಗೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನನ್ನ ಮಗ ಬಾಬು ಯಾಕೋ ಬರೀ ಹೇಳಿದ್ನಮ್ಮ, ಅದಕ್ಕೋಸ್ಕರ ಬಂದೆ. ಶಾಂತಿ, ಈಗ ನನ್ನ ಕೈನಲ್ಲಿ ಏನ್ ಇರ್ಬೋದು ಹೇಳು? ಗೊತ್ತಿಲ್ಲ. ಊರಿಸ್ಲಾರು? ಗೊತ್ತಾಗ್ಲಿಲ್ಲ. ಇದು ಏನಿದು? ನಮ್ಮ ಮದುವೆ ಆಹ್ವಾನ ಪತ್ರಿಕೆ. ಯಾವಾಗಂತ ನೋಡು. ಹೌದು ಶಾಂತಿ, ನೀನು ನಾನು ಜೀವನ ಸಂಗಾತಿಗಳಾಗೋದಕ್ಕೆ ಇನ್ನು ಕೇವಲ ಮೂರೇ ದಿನಗಳು. ಆದ್ರೆ ನನಗೆ ಆ ಮೂರು ದಿನಗಳು ಇನ್ನೂ ಮೂರು ಯುಗಗಳಾಗಿ ತೋರ್ತಾ ಇದೆ. ನಿನಗೂ ಹಾಗೆ ಅನಿಸ್ತಾ ಇರ್ಬೋದಲ್ವೇ? ನೋಡಮ್ಮ, ಈ ಮದುವೆ ತುಂಬಾ ಕಡಿಮೆ ದಿನ ಇರೋದ್ರಿಂದ, ಬಾಬುಗೆ ಹೆಚ್ಚು ಆಯಾಸ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಈ ಮದುವೆ ತುಂಬಾ ಸಿಂಪಲ್ ಆಗಿ ಮಾಡೋಣ ಅಂತ ನನ್ನ ಆಸೆ. ಇದಕ್ಕೆ ನಿನ್ನ ಅಭ್ಯಂತರವೇನಿಲ್ಲ ತಾನು? ಅಮ್ಮ ನೋಡಿ, ಅಮ್ಮ ಮದ್ವೆ ಕೂಡ್ಲೆ ಹೇಗೆ ನಾಚ್ಕೊಂಡು ಓಡ್ ಹೊರಟದ್ಲು. ಹೆಣ್ಣು ಅಂದ್ಮೇಲೆ ಅದು ಸಹಜ ತಾನೆ ಅಪ್ಪ. ಎಲ್ಲ ವಿಚಾರ ತಿಳಿದು ತಿಳಿದು ನೀನು ಅವನ್ ಮದ್ವೆ ಆಗೋಕೆ ಹೇಗೆ ಒಪ್ಪದೆ ಅಂತಲೇ ನನಗೆ ಅರ್ಥವಾಗ್ತಿಲ್ಲ. ನಿನ್ ಜೀವನ ನಿನ್ ಮೂಲೆಗೆ ಎಸೀತಿದೆ ಗೊತ್ತಿ. ನಿನಗೆ ನನ್ನ ವೇದನೆ ಅರ್ಥವಾಗಕ್ ಸಾಧ್ಯವಿಲ್ಲ. ಒಬ್ರಿಗ್ ನನ್ನ ಹೃದಯ ಕೊಟ್ಟು ಮತ್ತೊಬ್ಬರನ್ನ ಮದುವೆ ಆಗೋ ಪರಿಸ್ಥಿತಿ ಬಂದ್ರೆ ಏನ್ ಮಾಡೋದು? ಆ ದೇವರೇ ಕಾಪಾಡ್ಬೇಕು. ಕೈ ಮೆಚ್ಚೋಕ್ ಮುನ್ನ ಇದಕ್ಕೆಲ್ಲ ಏನಾದ್ರೂ ಒಂದು ಪರಿಹಾರ ತೋರ್ಬೇಕು. ಈ ಮದುವೆ ನಿಲ್ಸಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀನಿ ಸೀತಾ, ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀನಿ. ಶಾಂತಿ, ನಿನ್ ಸ್ನೇಹಿತಿಗೆ ಹೇಳ್ತಾ ಇದ್ದ ಕೇಳಿಸ್ಕೊಂಡೆ ಅಮ್ಮ. ನಿನಗೆ ನನ್ನ ಮಗನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವೇ ಅಮ್ಮ? ನಿಜವಾಗ್ಲೂ ಇದ್ದರ ದೃಷ್ಟಿ ನೋಡು ಶಾಂತಿ, ಈ ಮದುವೆ ನಮ್ಗೆ ಇಷ್ಟವಿದೆಯೋ ಇಲ್ವೋ ಇದು ನಡೆದೇ ತಿರಬೇಕು. ನನ್ನ ಮಗನ ಕೊನೆಯ ದಿನಗಳನ್ನ ಸುಖವಾಗಿಡೋದಕ್ಕೋಸ್ಕರ ಈ ಮದುವೆ ಒಪ್ಪಿಗೆ ಕೊಡೋದು ನನಗೇನ ಸುಲಭವಾಗ್ಲಿಲ್ಲ ಶಾಂತಿ. ನಾನು ಒಬ್ಬ ಹೇಳಿ ತಾನು ಮದುವೆ ಆಗೋನು ಯಾವ ಕಳಿಗೆಯಲ್ಲಿ ಬೇಕಾದ್ರೂ ಸಾಯಬಹುದು, ತಾನು ವಿಧ ಆಗಬಹುದು ಅಂತ ತಿಳಿಸಿದ್ದು ಕೂಡ ಅಂತ ಅವನು ಮದುವೆ ಆಗೋದಕ್ಕೆ ಯಾವ ಹೆಣ್ಣು ಒಪ್ಪೋದಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ನಾನು ತಾಯಿ ಕೂಡ, ಬಾಬು ನನಗೊಬ್ಬನೇ ಒಬ್ಬ ಮಗ. ಡಾಕ್ಟರ್ ರವಿ ಹೇಳಿದ್ರು ಅವನು ಹೆಚ್ಚು ದಿನಗಳು ಬದುಕಿರೋದಿಲ್ಲ, ಅವನ ಆಸೆ ಏನಿದ್ರು ಪೂರೈಸ್ಬಿಡಿ ಅಂತ. ಈ ಮದುವೆ ವಿಷಯದಲ್ಲಿ ಅವನ ಇಟ್ಕೊಂಡಿರೋ ಆಸೆಗಳು ಅಷ್ಟಿಷ್ಟಲ್ಲ ಶಾಂತಿ, ಅಷ್ಟಿಷ್ಟಲ್ಲ. ಅದು ಅಲ್ಲದೆ ನಮ್ಮ ವಂಶದ ಕೊನೆ ಕುಡಿ ಅವನು. ಈಗ ಅವನ್ ಮದುವೆ ಆಗದೆ ಮಕ್ಕಳಿಲ್ಲದೆ ತೀರ್ಕೊಂಡ್ರೆ ನಮ್ಮ ವಂಶ ಅಲ್ಲಿಗೆ ಮುರಿದೋಗುತ್ತೆ. ಅದೇ ಮದುವೆ ಅಂತ ಒಂದಾದ್ರೆ ಒಂದ್ ವೇಳೆ ಮಕ್ಕಳಾದ್ರೂ ಆಗಬಹುದು. ಅದಕ್ಕೆ ನಾನು ಮದುವೆಗೆ ಇಷ್ಟು ಅವಸರವಾಗಿ ಏರ್ಪಾಡು ಮಾಡಿದ್ದು. ನಾನು ಹೀಗೆ ಹೇಗಾದ್ರೂ ನಮ್ಮ ವಂಶ ಬೆಳೆಯಲಿ ಅಂತ ನಾನು ಆಸೆ ಪಟ್ಟಿದ್ದು ತಪ್ಪು ಅಂತೀಯ ಶಾಂತಿ? ನೀನ್ ತುಂಬಾ ಒಳ್ಳೆ ಹುಡುಗಿ, ಈ ಮದುವೆ ಒಪ್ಪಿ ನಿನ್ ಜೀವನನೂ ನೀನ್ ತ್ಯಾಗ ಮಾಡ್ತಾ ಇದೀಯ ಅಂತ ನನ್ಗೆ ಗೊತ್ತು. ನಾನು ಹೃದಯ ವಿಹೀನಳಾಗಿ ನಿನ್ನ ಬಲಿ ಕೊಡ್ತಾ ಇದ್ದೀನಿ ಅಂತ ಭಾವಿಸ್ಬಾರ್ದು. ಅದಕ್ಕೆ ಹೀಗೆ ನನ್ನ ಮದುವೆಗೆ ಒಪ್ಪದ ಕಾರಣ ಏನು ಅಂತ ನಿನಗೆ ತಿಳಿಸ್ತಾ ಇದ್ದೀನಿ. ಇದೊಂದು ಒಳ್ಳೆ ಕಾರಣಕ್ಕೋಸ್ಕರ ನೀನ್ ಕೊಡ್ತಾ ಇರೋ ಕಾಣಿಕೆ ಅಂತ ತಿಳ್ಕೊ. ನಾನು ಸ್ವಾರ್ಥ ನಿಜ, ಆದ್ರೆ ನಾನೀಗ ಸ್ವಾರ್ಥ ತೋರ್ತೆ ವಿಧಿನೇ ಇಲ್ಲಮ್ಮ, ವಿಧಿನೇ ಇಲ್ಲ ಶಾಂತಿ. ನನ್ನ ಕ್ಷಮಸಮ್ಮ.
ಕಣ್ಣೀರಿಂದ. ಈ ಕಾಫಿ ಬಿಸಿ ನಾರಿಸ್ತಾ ಇದೆಯೋ ಇಲ್ಲ ನಿನ್ನ ಮನಸ್ಸಿನ ಬಿಸಿ? ಶಾಂತಿ ಅಳ್ಬೇಡ ಶಾಂತಿ, ನಿನ್ ಕಣ್ಣೀರು ನೋಡಿದ್ರೆ ನನ್ನ ಹೃದಯನೇ ಕಿತ್ತು ಬರುತ್ತೆ. ನಿಮ್ಮ ನನ್ನ ಮೇಲೆ ಅಕ್ಕರೆ ಇರೋ ಹಾಗೆ ಅಂದ್ರೆ ನಿಮ್ಮ ಮೇಲೆ ನನಗೆ ಅಕ್ಕರೆ ಇಲ್ಲ ಅಂತ ಅನ್ಕೊಂಡೆ. ನಿಮ್ಮ ನನ್ನ ಮೇಲೆ ಅಷ್ಟೊಂದು ಪ್ರೀತಿಯಿದ್ದಿದ್ದು ಬಾಬು ಈ ಮದುವೆ ನಿಶ್ಚಯ ಮಾಡೋವರೆಗೂ ಯಾಕೆ ಸುಮ್ಮನೆ ಇರ್ತಿದ್ರಿ? ನನ್ಗೆ ಏನಾದ್ರೆ ನಿಮ್ಗೆ ನಿಮ್ ಬೇಕಾಗಿರೋದಿಲ್ಲ. ನಿಮ್ ಪೇಷನ್ ಮನಸ್ಸಿನ ನೆಮ್ಮದಿ ಅಷ್ಟೇ. ಇನ್ಮೇಲೆ ನನ್ನಿಂದಾಗಿ ನಟನೆ ಸಾಧ್ಯವಿಲ್ಲ. ಒಂದೊಂದ್ಸಲ ಬಾಬು ನನ್ ನೋಡ್ದಾಗ್ಲೂ ನಾನು ಪ್ರೀತಿಸೋ ನನ್ನ ಸತ್ಯಾಂಶ ಎಲ್ಲ ನನ್ನ ಬಾಯಿಂದ ತಾನಾ ಹೊರಗೆ ಬಂದ್ಬಿಡುತ್ತೋ ಅಂತ ಭಯವಾಗುತ್ತೆ. ಶಾಂತಿ ಹಾಗನ್ಬೇಡ ಶಾಂತಿ, ಅದನ್ನ ಹೇಗಾದ್ರೂ ಕೊನೆವರೆಗೂ ಕಾಪಾಡಕ್ ನೋಡ್ಲೇಬೇಕು. ಇದು ನಮ್ ಕರ್ತವ್ಯ. ಕರ್ತವ್ಯ ಕರ್ತವ್ಯ ಕರ್ತವ್ಯ, ನಿಮ್ಗೆ ಕರ್ತವ್ಯ ಒಂದಿದ್ರೆ ಆಗೋದು. ಈ ಪ್ರೀತ್ ಹುಡುಗಿನ ಕರ್ತವ್ಯಕ್ಕೋಸ್ಕರ ಬಲಿ ಕೊಡಕ್ಕೂ ನೀವು ಹಿಂಜರಿಯಲ್ಲ ಅಲ್ವೇ? ಶಾಂತಿ ನನ್ ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಈಗ ಹೇಳು ನನ್ನ ವಿಚಾರದಲ್ಲಿ ನೀನು ನಂಬ್ತೀಯ? ನಾನು ನಿನಗೆ ನನ್ನ ಹೃದಯನ ಬಿಚ್ಚಿ ತೋರ್ಸಕ್ಕೆ ಸಾಧ್ಯವಾಗಿದ್ದರೆ ನಿನ್ನನ್ನು ಎಷ್ಟು ಆಳವಾಗಿ ಪ್ರೀತಿಸ್ತಿದ್ದೀನಿ ಅಂತ ತೋರಿಸ್ತಿದ್ದೆ. ಶಾಂತಿ ನೀನಿಲ್ಲದೆ ನಾನು ಜೀವಿಸೋದಕ್ಕೆ ಸಾಧ್ಯ ಅನ್ಕೊಂಡಿದ್ಯಾ? ಇಲ್ಲ ಶಾಂತಿ ಇಲ್ಲ, ನಾನು ಅತ್ಯಂತ ಪ್ರೀತಿಸೋ ವಸ್ತು ನನ್ನ ಪಾಲಿಗಿಲ್ಲವಾದ ಮೇಲೆ ನಾನು ಒಂದು ಕ್ಷಣ ಕೂಡ ಬದುಕಲಾರೆ. ಆದರೆ ಸ್ವಾರ್ಥಕ್ಕಿಂತ ಕರ್ತವ್ಯ ಮುಖ್ಯ. ಒಂದು ವೇಳೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಿಜಾಂಶ ಹೊರಬಿದ್ದು ಅದರಿಂದ ಬಾಬು ಪ್ರಾಣಕ್ಕೆ ಅಪಾಯ ಬಂದ್ರೆ, ಆಮೇಲೆ ಒಂದು ವೇಳೆ ನಾವು ಮದುವೆ ಮಾಡಿಕೊಂಡ್ರು ಸಹ ಸಾಯೋ ತನಕ ನಮ್ಮ ಮನಸ್ಸಾಕ್ಷಿ ನಮ್ಮ ಚುಚ್ಚುತ್ತಾನೆ ಇರುತ್ತೆ. ಆ ದೃಷ್ಟಿಯಿಂದ ನಾನು ನಿನಗೆ ಈ ರಹಸ್ಯನ ಕೊನೆವರೆಗೂ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ ವಿನಃ ನಿನ್ನಲ್ಲಿ ಪ್ರೀತಿ ಇಲ್ಲ ಅಂತಲ್ಲ ಶಾಂತಿ. ನಾವಿಬ್ರು ಸಂದರ್ಭದ ಕೈದಿರೋ ಸೂತ್ರದ ಗೊಂಬೆಗಳು. ವಿ ಆರ್ ಹೆಲ್ಪ್ಲೆಸ್ ಶಾಂತಿ, ಹೆಲ್ಪ್ಲೆಸ್. ಇದು ಕೈ ಮಿಂಚೋಕ್ ಮುಂಚೆ ಇದರಿಂದ ಪಾರಾಗೋಕೆ ದಾರಿ ಯಾಕೆ ಯೋಚಿಸಿಲ್ಲ? ನಾನೇನ್ ಯೋಚಿಸಿಲ್ಲ ಅಂತ ಅನ್ಕೊಂಡ್ಯ? ಯೋಚಿಸಿ ಯೋಚಿಸಿ ತಲೆ ಹುಚ್ಚಿಗೆ ತರತಕ್ಕ ಯೋಚಿಸಿದೀನಿ. ಕೆಲವರು ಹೇಳ್ಬೋದು ರೋಗಿ ಹಾಳಾಗೋಗ್ಲಿ ನಮ್ ಸುಖ ನಾವು ನೋಡ್ಕೊಳ್ಳೋಣ ಅಂತ, ಆದ್ರೆ ನಾನ್ ಹಾಗೆ ಹೇಳಲಾರೆ ಶಾಂತಿ. ಅವ್ರಿಷ್ಟು ಬೇಗ ಮದುವೆ ನಿಶ್ಚಯ ಮಾಡ್ತಾರೆ ಅಂತ ನಾನು ಎದುರು ನೋಡ್ಲಿಲ್ಲ. ಈಗೇನ್ ಮಾಡೋದು ನಂಗೂ ತೋರ್ಸ್ತಾ ಇಲ್ಲ. ಆ ದೇವರು ನಮ್ಮನ್ನು ಕಾಪಾಡ್ಬೇಕು. ರವಿ ಶಾಂತಿ 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 ಆ ಕಳಿತಾ ಹೋದ್ಲು ಏನಾರು ಅಂದೇನು? ಇದೆಲ್ಲ ನಿಂದೆ ತಪ್ಪು ಡಾಕ್ಟರ್, ನಂದೆ ಇದೇನಯ್ಯ? ನಾನು ಈಗ ತಾನೇ ಬರ್ತಾ ಇದ್ದೀನಿ. ಹೌದು ನಿಮ್ದೇ ತಪ್ಪು, ನೀವು ತಾನೇ ಮೊದಲಿನಿಂದ ಡಾಕ್ಟರ್ ಆದವನಿಗೆ ಕರ್ತವ್ಯನೇ ಮುಖ್ಯ, ಅದ್ರ ಮುಂದೆ ಬೇರೆ ಯಾವುದೂ ಇಲ್ಲ ಅನ್ನೋ ಭಾವನೆ ನನ್ನ ತಲೆ ತುಂಬಿತು. ನನ್ನ ರಕ್ತದ ಒಂದೊಂದು ಕಣಕಣಾನು ಕರ್ತವ್ಯ ಕರ್ತವ್ಯ ಅನ್ನೋ ಪದನೇ ನುಡಿ ಹೋಗಿ ಮಾಡಿತು. ಈಗ ಆ ಕರ್ತವ್ಯನೇ ನನ್ನ ಕೊರಳು ಕುಯ್ತಿದೆ ಡಾಕ್ಟರ್. ನನ್ನನ್ನು ಶಾಂತಿ ಯಾವ ಗತಿ ತಂದೆಯೇ ನೋಡಿ. ಎಕ್ಸ್ಕ್ಯೂಸ್ ಮಿ ರವಿ, ನೀ ಏನ್ ಹೇಳ್ತಿದ್ದಿ ಅಂತ ನನಗೆ ಅರ್ಥವಾಗ್ಲಿಲ್ಲಪ್ಪ. ಅರ್ಥವಾಗ್ಲಿಲ್ಲ ಇದನ್ನ ನೋಡಿ ನಿಮ್ಗೆ ಅರ್ಥವಾಗುತ್ತೆ. ಓಹೋ ಐ ಸಿ, ಇದಕ್ಕೋಸ್ಕರವಾಗುವ ಶಾಂತಿ ಹೇಳ್ತಾ ಇದ್ದಿದ್ದು. ಹೌದು ಡಾಕ್ಟರ್, ಯಾರು ನಾನು ತುಂಬಾ ಪ್ರೀತಿಸ್ತಾ ಇದ್ನು, ಯಾರು ನಾನು ಸುಖವಾಗಿಟ್ಕೋಬೇಕು ಅಂತ ಆಸೆ ಪಡ್ತಿದ್ನು, ಅವಳ ನಾನೇ ದುಃಖಕ್ಕೀಡ್ ಮಾಡ್ತಾ ಇದ್ದೀನಿ ಡಾಕ್ಟರ್. ಬಾಬು ಮೇಲಿನ ಕರುಣೆಯಿಂದ ಅವನ ಪ್ರೀತಿಸೋ ನಡೆಸು ಅಂತಂದೆ, ಅದೀಗ ಮದುವೆವರೆಗೂ ಬಂದು ಮುಕ್ತಾಯವಾಗಿದೆ ಡಾಕ್ಟರ್. ಅವಳನ್ನು ನೋಡಿದ ಆ ಹೂವಿನಂತ ಮುಖ ಹೇಗೆ ಬಾಳೋಗಿದೆ! ಯಾವ ನಗೆ ಕಂಡ ತಕ್ಷಣ ರೋಗಿಗಳ ಮನಸ್ಸಿಗೆ ಹರ್ಷ ಉಂಟಾಗ್ತಿತ್ತು, ಆ ನಗು ಅಲ್ಲಿ ಎಲ್ಲಿದೆ? ಎಸ್, ನಿನ್ನ ಮನಸ್ಸಿನ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಆದರೆ ಕರ್ತವ್ಯದ ಹಾದಿ ಹೂವಿನ ಹಾಸಿಗೆಯನ್ನು ಅದನ್ನು ನಡಿ ಬಯಸೋರು ತಮ್ಮ ಹಿತನ ತ್ಯಾಗ ಮಾಡಲೇಬೇಕು. ನಾನೇನೋ ತ್ಯಾಗ ಮಾಡಕ್ಕೆ ಸಿದ್ಧವಾಗಿದ್ದೀನಿ ಡಾಕ್ಟರ್. ಆದರೆ ಶಾಂತಿ ಅವಳಿಗೂ ಅದೇ ಮಾತನ್ನು ವಹಿಸಿದ್ದರು.
ಇಟ್ಸ್ ರಿಯಲಿ ಅನ್ಫಾರ್ಚುನೇಟ್ ಸರ್ ಶಾಪ. ಇದಿಷ್ಟು ದೂರ ಬೆಳೆದು ವಿಶ್ವಸೋದಕ್ಕೆ ನೀನು ಬಿಡಬಾರ್ದಾಗಿತ್ತು. ಡಾಕ್ಟರ್, ಚಿಕ್ಕಂದಿನ ನನ್ನ ಬೆಳೆಸಿ ಓದಿಸಿ ನನ್ನೊಬ್ಬ ಮನುಷ್ಯ ಅಂತ ಮಾಡಿದೆ, ನನಗೆ ಮಾರ್ಗದರ್ಶಕರಾಗಿದ್ದೆ. ಈಗ ನೀವೇ ನನಗೆ ದಾರಿ ತೋರಿಸ್ಬೇಕು. ಡಾಕ್ಟರ್, ಹೆಲ್ಪ್ ಮೀ ಪ್ಲೀಸ್, ಹೆಲ್ಪ್ ಮೀ. ರವಿ, ಸಮಾಧಾನ ತಂದ್ಕೋ. ಕಣ್ಣೀರು ಬನ್ನಿ ಡಾಕ್ಟರ್, ಬನ್ನಿ ಬನ್ನಿ. ಡಾಕ್ಟರ್ ಅಣ್ಣ, ಹಲೋ. ಎಷ್ಟು ದಿವಸ ಆಯ್ತು ಸರ್ ನಿಮ್ಮನ್ನು ನೋಡಿ? ಎಷ್ಟು ಬಾಬು, ನಿಮ್ಗೆ ಅಟ್ಯಾಕ್ ಬಂದಿದೆ, ಉಸಿರಾಡ ಕಷ್ಟ ಪಡ್ತಿದ್ದೀರಿ ಅಂತ ಬಂದು ಹೇಳಿದ್ರು ಶಾಂತಿ. ಹೌದು ಡಾಕ್ಟರ್, ಉತ್ಸಾಹದಲ್ಲಿ ಉಸಿರು ಸಿಕ್ಕೊಂಡಾಗಾಯ್ತು, ಅರ್ಥಕ್ಕೆ ಅವಳು ಹೆದರು ಬಿಟ್ಲು. ಅದಕ್ಕೆ ಡಾಕ್ಟರ್ ಅಣ್ಣ, ನಾಡ್ದು ನನಗೆ ಮದುವೆ, ನಿಮ್ಗೆ ಗೊತ್ತಾ? ತಗೊಳ್ಳಿ ಇನ್ನು ಟೆಸ್ಟ್. ಡಾಕ್ಟರ್ ಅಣ್ಣ, ಖಂಡಿತ ನೀವು ಬರಬೇಕು. ಬರ್ತೇನೆ ಬರ್ತೇನೆ. ಶೋ ಶೋ ನೋಡಿದ್ರೆ ಡಾಕ್ಟ್ರೆ, ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಿ ಹೋಗ್ತಾ ಇದ್ದಾರೆ. ನಿಮ್ಮ ಮುದುಕರ ವಿಷಯನೇ ಹೀಗೆ ನೋಡಿ, ಹುಡುಗರು ಸಂತೋಷವಾಗಿರೋದು ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ನೀವೇನಂತೀರಾ? ಯಾವುದಕ್ಕೂ ಔಷಧಿ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಾನು ಬರ್ತೀನಿ ಡಾಕ್ಟರ್, ಜಸ್ಟ್ ಎ ಮಿನಿಟ್. ಏನಿದೆ ಮಿಸ್ಟರ್ ಬಾಬು? ತಾವು ದಯವಿಟ್ಟು ನನಗೊಂದು ಉಪಕಾರ ಮಾಡ್ಬೇಕಲ್ಲ. ಏನಿದ್ರೆ ಹೇಳಿ. ಡಾಕ್ಟರ್, ಈ ಶಾಂತಿನ ಕುರಿತೊಂದು ಕವನ ಬರ್ತಿದ್ದೀನಿ, ಹುಚ್ಚು ಅಂತ ನಗಬೇಡಿ. ಈ ಕವನ ಹಾರದ್ರೆ ಹೇಗಿರುತ್ತೋ ಕೇಳಬೇಕು ಅಂತ ನನ್ನ ಆಸೆ. ನಾನು ಈ ಕ್ಯಾನ್ಸರ್ ಬಂದಿರೋ ಕರ್ಕಶ ಕಂಠ ಇಟ್ಕೊಂಡು ಹಾಡಲ. ಡಾಕ್ಟರ್, ನೀವು ಸ್ಟೂಡೆಂಟ್ ಆಗಿದ್ದಾಗ ಕಾಲೇಜಿನ ಬೆಸ್ಟ್ ಸಿಂಗರ್ ಆಗಿದ್ರಿ ಅಂತ ಕೇಳಿದ್ದೀನಿ. ದಯವಿಟ್ಟು ಈ ಹಾಡನ್ನ ನೀವು ಹಾಡ್ತೀರಾ? ನಾನೇ. ಪ್ಲೀಸ್ ಡಾಕ್ಟರ್, ದಯವಿಟ್ಟು ಈ ಚಿಕ್ಕ ಕೋರಿಕೆನ ನೀವು ಖಂಡಿತ ನೆರವೇರಿಸ್ಕೊಡ್ಲೇಬೇಕು. ಥ್ಯಾಂಕ್ ಯು ಶಾಂತಿ. ನಿನಗಾಗಿ ಬರೋದು ಕವನನ ಕೇಳದೆ ಹೊರಟೋಗ್ತಾ ಇದೆಯಲ್ಲ, ಇರು ಶಾಂತಿ. ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಹಾಡು ಕೇಳಿ ಶಾಂತಿಗೂ ತುಂಬ ಸಂತೋಷವಾಯಿತು. ಯಾಕೆ? ಥ್ಯಾಂಕ್ಸ್. ಡಾಕ್ಟರ್, ಪದಗಳು ನಂದೇ ಆದರೂ ಅವಕ್ಕೆ ಜೀವ ಕೊಟ್ಟು ಹಾಡಿದ್ರಿ. ಇಂಥ ಎಮರ್ಷನಲ್ ಪರ್ಸನ್ ಆಗಿರೋ ನೀವು ಯಾಕೆ ನೀವು ಮದುವೆ ಮಾಡ್ಕೊಂಡಿಲ್ಲ? ಮದುವೆನೆ ಆಗಿದೆಯಲ್ಲ. ಕಂಗ್ರ್ಯಾಚುಲೇಷನ್ಸ್. ಹೌದು, ಯಾವಾಗಾಯ್ತು ನನಗೆ ತಿಳಿಸ್ಲೇ ಇಲ್ವಲ್ಲ. ನಾ ಹೇಳಿದ್ದು ಅದಲ್ಲ, ಈ ಡಾಕ್ಟರ್ ಕೆಲ್ಸಕ್ಕೂ ನನಗೆ ಮದುವೆ ಆಗಿದೆ ಅಂತ. ಓ, ಯು ಆರ್ ಪುಲ್ಲಿಂಗ್ ಮೈ ಲೆಗ್ಸ್. ಡಾಕ್ಟರ್, ಇವೆಲ್ಲ ಪ್ರಯೋಜನವಿಲ್ಲ. ನೋಡಿ, ನೀವು ನಮ್ಮ ಶಾಂತಿ ಅಂತ ಒಳ್ಳೆ ಹುಡುಗಿನ ಮದುವೆ ಆಗ್ಬೇಕು. ನಿಮ್ಮ ಮದುವೆಯಲ್ಲಿ ನಾನು ಶಾಂತಿ ಇಬ್ರು ನಿಮ್ ಓಡಾಡ್ಬೇಕು, ಏನಂತೀರಾ? ನೋಡೋಣ, ಈಗ ನೀವು ರೆಸ್ಟ್ ತಗೊಳ್ಳಿ, ನಾಡಿದ್ದು ನಿಮ್ಗೆ ತುಂಬಾ ಸ್ಟ್ರೇನ್ ಆಗುತ್ತೆ, ಅದಕ್ಕೆ ನೀವು ತಯಾರಾಗಿರ್ಬಿಡ್ರಿ. ಎಸ್ ಡಾಕ್ಟರ್, ಯು ಆರ್ ರೈಟ್. ಶಾಂತಿ, ಡಾಕ್ಟರ್ ಹೇಳಿದ ಔಷಧಿ. ಓ, ಬೇಜಾರಾಗ್ತಿದೆ ಅಷ್ಟೇ. ಏನ ಹೇಳೋದು, ಬೇಗ ಅವನ್ ಮದ್ವೆ ಮಾಡ್ಕೊಳ್ಳಿ. ಮನೆಗೆ ಒಬ್ಬ ಲಕ್ಷ್ಮಿ ಬಂದ್ರೆ ನಿಮ್ಗೆ ಹಿಂಗೆಲ್ಲ ಬೇಜಾರಾಯ್ತಿದ್ದ ಬುದ್ಧಿ? ಬರೆಯ ತಾ ನಿಲ್ಸ ನಿನ್ ತಲೆ ಹಳ್ಳೆ. ಸರಿ ಬುದ್ಧಿ. ರೋಹಿಣಿ, ನೀ ಹೋಗಮ್ಮ, ಊಟ ಮಾಡು. ನೀವು ಊಟ ಮಾಡಲ್ವೇ ಅಂಕಲ್? ಇಲ್ಲಮ್ಮ, ನನಗೆ ಹಸಿವಿಲ್ಲ. ಇಲ್ಲ ಅಂಕಲ್, ನೀವು ಊಟ ಮಾಡ್ರೆ ಹೋದ್ರೆ ನಾನು ಮಾಡಲ್ಲ. ಸರಿ.
ಬಯಸಿದ ಪ್ರೀತಿಸಿದ ತಪ್ಪಿಗಾಗಿ ಶಿಕ್ಷೆ. ಪ್ರೀತಿಸಿದನೇ ಈತನನ್ನು. ನಮ್ಮದು ಪ್ರೇಮ ವಿವಾಹ. ಗೆಳತಿ ಗೌರಾಳ ಮಾತು, ನಿಮ್ಮದು ಪ್ರೇಮ ವಿವಾಹ. ನನ್ನ ಅಭಿಮಾನಕ್ಕೆ ನನ್ನ ಹೃದಯ ವಿತ್ತಪೆಟ್ಟು ಬದುಕನ್ನು ಹೊರಲಾರದಷ್ಟು ನೋಯಿಸಿದೆ. ಪ್ರೇಮ ವಿವಾಹ. ಶಾಂತಿ, ಯಾಕೆ ನಿಲ್ಲಿಸ್ತಿ ಇಲ್ಲಿಗೆ? ಒಂದು ಅಧ್ಯಾಯ ಮುಗಿಯಿತು ಶಾಂತಿ. ಯಾಕೆ ಬರ್ತೆ? ನಮ್ಮ ಹಾಸ್ಪಿಟಲ್ ರೂಲ್ಸ್ ಪ್ರಕಾರ ನನ್ನ ಶಿಫ್ಟ್ ಮುಗಿಯಿತು. ಆದ್ರಿಂದ ಇನ್ನಿಲ್ಲಿರೋಕ್ ಸಾಧ್ಯವಿಲ್ಲ. ಆದ್ರೆ ನಾಳೆ ಹೇಗಿದ್ರು ನೀನು ನನ್ನ ಹೆಂಡತಿ ಆಗೋಳು. ಡ್ಯೂಟಿ ಮುಗಿದ್ಮೇಲೆ ನನ್ನ ಭಾವಿ ಹೆಂಡತಿಯಾಗಿ ಇಲ್ಲೇ ಇರ್ಬೋದಲ್ಲ. ಆದ್ರೆ ಆದ್ರೆ ನೋಡು ಶಾಂತಿ, ನಿನ್ನೆ ನನ್ಗೆ ಅಟ್ಯಾಕ್ ಬಂದಾಗಿಂದ ಏನೋ ಒಂಥರ ಭಯ, ಹೆದರಿಕೆ. ಅದಕ್ಕೆ ಆ ಕಾಲದಲ್ಲಿ ಇವತ್ತಿ ನೀನು ಕೊಟ್ಟಿದ್ದು. ಶಾಂತಿ, ನೀನು ಇಲ್ಲಿಲ್ಲದೆ ಹೋದ್ರೆ ಖಂಡಿತ ನನ್ನ ಕಣ್ಣಲ್ಲಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಮದುವೆ ದಿನ ನಿದ್ದೆ ಇಲ್ಲದೆ ಬಳಲಿ ದಣಿದು ವೀಕ್ ಆಗಿರೋದು ನಿನಗೆ ಇಷ್ಟನ? ಆದ್ರೆ ನೋಡು, ಆದ್ರೆ ನಾವು ಮಾತೇ ಹೇಳ್ಬೇಡ. ನಾನು ನಿದ್ದೆ ಮಾಡ್ತಾನೆ ಕೈಲಿರು, ಆಮೇಲೆ ಹೋಗು, ಪರವಾಗಿಲ್ಲ. ಬಾ ಶಾಂತಿ. ಪಾಡೆಲ್ಲ ಈಗ ತಾನೇ ಮುಗೀತು. ಹಾ, ಬಾಬುನೊಂದು ಗಳಿಗೆ ನೋಡ್ಬಿಟ್ಟು ಬೆಳಿಗ್ಗೆ ಬೇಗ ಕಾರ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಡಾಕ್ಟರ್, ಬೆಳಿಗ್ಗೆ ಬೇಗ ಬಂದ್ಬಿಡಿ ನೀವು. ಹಾಗೆ ಆಗಲಿ ಮಿಸ್. ಡಾಕ್ಟರ್, ಡಾಕ್ಟರ್ ಶಾಂತಿ ಬಾಬುನ ಬಾಲ್ಕನಿಯಿಂದ ತಳ್ಬಿಟ್ಲು. ಡಾಕ್ಟರ್ ಏನು? ಡಾಕ್ಟರ್ ಬಲ್ಲ ತೋರಿಸ್ತೀನಿ. ಅಯ್ಯೋ, ಸಾಲಿ ಹೋಗಿ ಸ್ಟ್ರೆಚರ್ ತೊಂಬ ಕ್ವಿಕ್. ಹಾಗೆ ಎಮರ್ಜೆನ್ಸಿ ಆಪರೇಷನ್ ರೆಡಿ ಮಾಡ್ಕೊಳಕ್ಕೆ ಹೇಳು. ಎಸ್ ಸರ್. ಡಾಕ್ಟರ್ ರಂಗನಾಥನ್ ತಕ್ಷಣ ಬರೋ ಫೋನ್ ಮಾಡು. ಎಸ್ ಡಾಕ್ಟರ್, ನನ್ನ ಮಗ ಬದುಕ್ತಾನೆ ಡಾಕ್ಟರ್. ವಿತ್ ಏಟ್ಗಿಂತ ಗಂಟಲು ಚೋಕ್ ಆಗ್ತದೆ ಮಿಸ್ಸಸ್ ರಾವ್. ಉಸಿರಾಡಕ್ಕಾದ್ರೆ ಸಂಕಟ ಪಡ್ತೀಯಾನೆ. ಎಮರ್ಜೆನ್ಸಿ ಆಪರೇಷನ್ ಮಾಡಿದ್ರೆ ಬದುಕೋ ಚಾನ್ಸಸ್ ಆದ್ರೂ ಇರುತ್ತೆ. ಹೇಗಾದ್ರೂ ಮಾಡಿ ನನ್ನ ಮಗನ ಬದುಕ್ತಿ ಡಾಕ್ಟರ್. ಐ ವಿಲ್ ಟ್ರೈ ಮೈ ಬೆಸ್ಟ್ ಮಿಸ್ಸಸ್ ರಾವ್. ಪಾತಿಗೆ ನೀನ್ ನನ್ನ ಮಗನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಇತ್ತು ಬಿದ್ದಿದ್ರೆ ಬೇಡ ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ಅವನ್ ಕೊಲ್ಲೋದಕ್ಕೆ ಪ್ರಯತ್ನಿಸಬೇಕಾಗಿತ್ತೇನು? ಹಾಗೆ ಹೇಳ್ಬೇಡಿ, ನೀನೇನು ಹೇಳ್ಬೇಕಾಗಿಲ್ಲ. ನನಗೆಲ್ಲ ಗೊತ್ತು, ಅವನೇನ್ ಅಪರಾಧ ಮಾಡ ನಿನ್ನ ಪ್ರೀತಿ ಅದು ತಪ್ಪೇನು? ನೀ ಮೊಗ್ಗೆ ಕೊಟ್ಟಿದ್ರಿಂದ ನಿನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತು, ಅದು ತಪ್ಪೇನು? ತನ್ನ ಪ್ರೇಮದ ಗಾಂಧಿಯಾಗಿ ಉಂಗಿರ ನಕ್ಲೇಸ್ ಎಲ್ಲ ಕೊಟ್ಟ, ಇಷ್ಟೇ ತನ್ನ ಆಸ್ತಿನ ನಾನೇ ಬರ್ಕೊಟ್ಟ. ಆದ್ರೆ ಆ ಆಸ್ತಿ ಆಸೆಗೋಸ್ಕರ ನೀನ್ ಅವ್ನು ಕೊಲ್ಲೋದಿಕ್ಕೆ ನೋಡ್ತೀಯ ಅಂತ ನನ್ ಕನಸ್ನಲ್ಲ ಹೇಳ್ತೀನಿ. ಏನು ಬಾಬು ತನ್ನ ಆಸ್ತಿನ ಶಾಂತಿಗೆ ಬರ್ತಿದ್ದಾನೆ? ಹೌದು, ನಾನೇನು ಬೇಡ ಅಂತ ಹೇಳಿದ್ರು ಕೇಳಿದೆ, ಲಾಯರ್ನ ಕರೆಸಿ ತನಗೇನಾದ್ರೂ ಆದ್ರೆ ಆಸ್ತಿಯನ್ನ ಶಾಂತಿಗೆ ಸೇರ್ಬೇಕು ಅಂತ ಬಿಲ್ ಬರ್ತ. ಅದು ನೀನು ಅವಳ ಕೈಯಲ್ಲೇ ಇದೆ. ಇದು ಏನಂತ ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನೀನೆಂತ ಬುದ್ಧಿಶಾಲಿ ಅಂತ ನಾನು ಚೆನ್ನಾಗಿ ಬಂದೆ. ಬಿಲ್ ಕೈಗೆ ಬಂದೇನೆ ಬಾಬು ಹೀಗೆ ಮುಗಿಸ್ಬಿಟ್ರೆ ಆಸ್ತಿ ಕೈ ಬರುತ್ತೆ. ಬಾಬು ಮಗ ಆಗುದು ತಪ್ಪು ಅಂತ ನಿನ್ನ ಲೆಕ್ಕ ಹಾಕಿ. ಆದ್ರೆ ನಾನು ಅದಕ್ಕೆ ಏನು ಆಕಾಶ ಕೊಡುದಿಲ್ಲ. ಈಗ ಪೊಲೀಸ್ ಫೋನ್ ಮಾಡ್ತೀನಿ.
ರವಿ, ರವಿ ನನ್ನ ನಂಬಿರ್ತೀನಿ, ನಿಜವಾಗಿ ನನಗೇನು ಗೊತ್ತಿಲ್ಲ, ನಾನು ಬಾಬು ತಳ್ಳಿಲ್ಲ, ಅವನನ್ನು ಬಿಟ್ಬಿಟ್ಟ, ನಾನು ಅವಿರ್ಕೊಳ್ಳಲಿಲ್ಲ. ನೀವಾದ್ರೆ ನನ್ನ ಅರ್ಥ ಮಾಡ್ಕೊಂಡ್ರಿಲ್ಲ, ನಿಮ್ ಪ್ರೀತಿ ಇರೋವರೆಗೂ ಯಾರು ಏನ್ ಹೇಳಿದ್ರು ಪರವಾಗಿಲ್ಲ. ಡಾಕ್ಟರ್ ರವಿ, ನೀವು ಶಾಂತಿನ ಪ್ರೀತಿಸ್ತಿದ್ದೀರಿ, ಹಾಗಾದ್ರೆ ಶಾಂತಿ ನಿಮ್ಗೋಸ್ಕರನೇ ಬಾಬುನ್ ಕೊಲ್ಲೋದಕ್ಕೆ ನೋಡಿದ್ದ. ನನಗೀಗೆಲ್ಲ ಅರ್ಥವಾಗ್ತಾ ಇದೆ ಎಲ್ಲ. ಡಾಕ್ಟರ್, ಆಪರೇಷನ್ ಎಲ್ಲ ರೆಡಿ ಆಗಿದೆ, ಇದೋ ಬಂದೆ. ಡಾಕ್ಟರ್, ನೀವು ಬಾಬುಗೆ ಆಪರೇಷನ್ ಮಾಡ್ಕೊಡ್ದು. ವಾಟ್, ಯಾಕೆ ಮಿಸ್ಸಸ್ ರಾವ್? ಕಾರಣ ನನ್ನನ್ನು ಕೇಳಬೇಡಿ, ಮಾಡ್ಕೊಡ್ದು. ಈಗ ಆಪರೇಷನ್ ಮಾಡದೆ ಹೋದ್ರೆ ನಿಮ್ಮ ಮಗ ಉಳಿಯೋ ಅವಕಾಶವೇ ಇಲ್ಲ. ಅವನು ಹಾಗೆ ಸತ್ತರೂ ಪರವಾಗಿಲ್ಲ, ನೀವು ಆಪರೇಷನ್ ಮಾಡೋದು ಖಂಡಿತ ನಾನು ಒಪ್ಪೋದಿಲ್ಲ. ಯಾಕೆ ಮಿಸ್ಸಸ್ ರಾವ್, ನನ್ನಲ್ಲಿ ನಂಬಿಕೆ ಇಲ್ವೇ? ಯಾರು ನಂಬೋದೋ ಬಿಡೋದೋ ನನಗೊಂದು ಅರ್ಥವಾಗ್ತಾ ಇಲ್ಲ. ಪ್ರಪಂಚದ ಮೇಲೆ ನನ್ನ ನಂಬಿಕೆನೆ ಹೊರಟೋಗಿದೆ. ಡಾಕ್ಟರ್, ಹೊಪ್ಪಾಗ್ತಾ ಇದೆ. ಪ್ಲೀಸ್ ಸೋಫಿ, ಐ ಆಮ್ ಕಮಿಂಗ್. ಡಾಕ್ಟರ್, ಎಲ್ಲಿ ಡಾಕ್ಟರ್, ನೀವು ಹೋಗ್ಬೋದು. ಮಿಸ್ಸಸ್ ರಾವ್, ಇನ್ನು ಆರ್ಗ್ಯೂ ಮತ್ತೆ ಟೈಮ್ ಕಳೆಯಬೇಡಿ, ಜಾಗ ಬಿಡಿ. ಡಾಕ್ಟರ್, ನಿಲ್ಲಿ. ವಾಟ್ಸ್ ಗೋಯಿಂಗ್ ಆನ್ ಇಯರ್? ಡಾಕ್ಟರ್, ಒಳ್ಳೆ ಸಮಯಕ್ಕೆ ಬಂದ್ರಿ. ನೀವಾದ್ರೆ ಸ್ವಲ್ಪ ಬುದ್ಧಿ ಹೇಳಿ. ಏನ್ ಸಮಾಚಾರ? ಬಾಬುಗೆ ಚೋಕ್ ಆಗ್ತಾ ಇದೆ, ಅವ್ನಿಗೆ ಎಮರ್ಜೆನ್ಸಿ ಆಪರೇಷನ್ ಮಾಡ್ಬೇಕು. ಹೌದು, ಫೋನ್ ಅಲ್ಲಿ ಹೇಳಿದ್ರು. ಆದ್ರೆ ಮಿಸ್ಸಸ್ ರಾವ್ ಅದಕ್ಕೆ ಅಲೋ ಮಾಡ್ತಾ ಇಲ್ಲ. ಯಾಕೆ? ಬಾಬುನ್ ಶಾಂತಿ ಕೊಲ್ಲಕ್ ನೋಡಿಲ್ಲ ಅಂತಾನೋ? ಅದಕ್ಕೆ ಬಾಬುನ್ ಶಾಂತಿ ಕೊಲ್ಲಕ್ ನೋಡಿಲ್ಲ ಅಂತಾನೋ? ಶಾಂತಿ ನನ್ನ ಪಿಡಿಸೋದ್ರಿಂದ ನಾನ್ ಬಾಬುಗೆ ಏನಾದ್ರು ಮಾಡ್ಬಿಡ್ತೀನಿ ಅಂತ. ಡಾಕ್ಟರ್, ನಾನ್ ಸೆನ್ಸ್. ಮಿಸ್ಸಸ್ ರಾವ್, ನೀವು ಹೀಗೆ ಹೇಳ್ತೀರಾ? ಅದು ರವಿ ವಿಷಯದಲ್ಲಿ ನೀವು ಡಾಕ್ಟರ್ ರವಿ ಮೇಲೆ ಅನುಮಾನ ಪಡೋದು ಇಡೀ ಮೆಡಿಕಲ್ ಪ್ರೊಫೆಷನ್ಗೆ ಅವಮಾನ ಮಾಡಿದಾಗೆ ಗೊತ್ತೇನು? ನಾನೇನ್ ಮಾಡ್ಲಿ ಡಾಕ್ಟರ್, ನನಗೊಂದು ತೋರಿಸ್ತಾ ಇಲ್ಲ. ರವಿ, ಮಿಸ್ಸಸ್ ರಾವ್ಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಬಿಡು. ಈ ಆಪರೇಷನ್ ನಾನೇ ಮಾಡ್ತೀನಿ. ನಿನ್ನ ಡಾಕ್ಟರ್ ಹಂಗ್ ಮಾಡಿದ್ರೆ ನಾನು ಅವ್ರು ಹೇಳದನ್ ಸರಿ ಅಂತ ಒಪ್ಕೊಂಡಾಗುತ್ತೆ. ಶಾಂತಿ ನಿರಪರಾಧಿ ಅಂತ ನಿರೂಪಿಸ್ಬೇಕು, ಬಾಬುನ್ ಬದುಕಿಸ್ಬೇಕು, ಅದಕ್ಕೆ ಆಪರೇಷನ್ ನಾನೇ ಮಾಡ್ಬೇಕು. ನಿಮ್ಗೇನು ಅರ್ಥ ಆಗೋದಿಲ್ಲ ರವಿ. ಬಾಯ್ಲಿ. ನನ್ನ ಮಾತು ಕೇಳು, ನೀನು ಆಪರೇಷನ್ ಮಾಡು. ಆಪರೇಷನ್ ಆದ್ಮೇಲೆ ಬಾಬುಗೇನೋ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನೀನು ಬೇಕಂತಕ್ಕೆ ಬಾಬುನ್ ಸಾಯ್ತೆ ಅಂತ ಹೇಳಿ ನಿನ್ ಮೇಲೆ ಮರಣ ಚಾರ್ಜ್ ಬರುತ್ತೆ, ನಿನ್ ಕೆರಿಯರ್ ಹೊರಗೆ ಹೋಗುತ್ತೆ. ಐ ಡೋಂಟ್ ಕೇರ್ ಡಾಕ್ಟರ್, ನಾನು ಸಕ್ಸಸ್ಫುಲ್ ಆದ್ರೆ ಬಾಬುನ ಬದುಕ್ತಾನೆ, ಶಾಂತಿನೂ ಪಾರಕ್ತಾನೆ. ನಾನು ಫೇಲ್ಯೂರ್ ಆದ್ರೆ ಶಾಂತಿ ಜೊತೆ ನಾನು ಜೈಲಿಗೆ ಹೋಗ್ತೀನಿ ಅಷ್ಟೇ ತಾನೆ. ಅದು ಅಲ್ಲದೆ ಬಾಬು ನನ್ನ ಪೇಷಂಟ್, ಅವನ ಆಪರೇಷನ್ ಮಾಡಿಸ್ಬೇಕಾದ್ರೆ ನನ್ನ ಕರ್ತವ್ಯ. ವಾಟ್ ಆರ್ ಟಾಕಿಂಗ್? ಕರ್ತವ್ಯಕ್ಕೋಸ್ಕರವಾಗಿ ಇಡೀ ಭವಿಷ್ಯನ ಒತ್ತೆ ಇಟ್ಬಿಡ್ತೀನೋ? ಎಸ್ ಡಾಕ್ಟರ್, ನೀವೇ ನನ್ನ ಕಲ್ಸಿದ ಪಾಠ, ಅದನ್ನು ಪಾಲ್ಸೋಕೆ ನೀವೇ ನನ್ನ ಗಡ್ಡ ಬರಬೇಡಿ. ಡಾಕ್ಟರ್, ಹೆಲ್ಪ್ ಮೀ. ಐ ಅಡ್ಮೈರ್ ಯು ಮೈ ಬಾಯ್, ಡೂ ಇಟ್, ಲೆಟ್ ಗಾಡ್ ಹೆಲ್ಪ್ ಯು ಟು ಸಕ್ಸೀಡ್, ಪ್ರೊಸೀಡ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನಿಜ ದಯವಿಟ್ಟು ಅದನ್ನು ತಡಿಬಿ, ಬನ್ನಿ ನನ್ನ ಮಾತು ಕೇಳಿ ಬನ್ನಿ. ಶಾಲಿನಿ, ಶಾಂತಿ ಬಾಬುನ್ ತಳಲು ಅಂತ ಹೇಳಿದೆಲ್ಲ, ನೀನ್ ನೋಡ್ದೇನು? ನಾನು ಬರ್ತಾ ಇದ್ದೆ, ಬಾಬು ಮೇಲಿನ ಕೆಳಗಡೆ ಬಿದ್ರು, ತಲೆ ಹೆಚ್ಚು ನೋಡಿದೆ, ಶಾಂತಿ ಮೇಲೆ ನಿಂತಿದ್ಲು ಡಾಕ್ಟರ್. ಅಂದ್ರೆ ಅವ್ಳು ತಳ್ಳಿದ್ದ ನೀನ್ ನೋಡ್ಲಿಲ್ಲ ಅಲ್ವೇ? ಶಾಂತಿ ತಳ್ಳದೆ ಹೋದ್ರೆ ಬಾಬು ಮೇಲಿಂದ ಹೇಗ್ ಕೆಳಗೆ ಬೀಳಲು ಸಾಧ್ಯ ಡಾಕ್ಟರ್? ಸೆಟಪ್, ನಿನಗೆ ಅವಳು ಕಂಡ್ರೆ ಮೊದ್ಲಿಂದ ಆಗಲ್ಲ, ಅದಕ್ಕೆ ಹೀಗೆ ಹೇಳ್ತೀನಿ. ಶಾಂತಿ ಎಂಥವಳು, ಎಂಥ ತ್ಯಾಗಮಯ್ಯನು ನಿನಗೇನು ಗೊತ್ತು? ಆ ಥರ ಬೆಸ್ಟ್ ನರ್ಸ್ ಅವಾರ್ಡ್ ಶಾಂತಿ ಹೆಸರಿಗೆ ಬಂದಿದೆ ಅಂತ ಅವಳಿಗೆ ಗೊತ್ತಾದಾಗ ನನಗೆ ಅವಾರ್ಡ್ ಕೊಡ್ಸಪ್ಪಲ್ಲೂ ಶಾಲಿನಿ ಕೊಡಿಸಿ, ಅವಳ ತಾಯಿ ಕಾಯಿಲೆ, ಊರ್ಗೆ ಹೋಗಕ್ಕೆ ಅವಳ ಹತ್ರ ಹಣ ಇಲ್ವಂತೆ, ಬೇರೆ ಅವ್ರ ಹತ್ರ ತಗೊಳಕ್ಕೆ ಅವಳ ಅಭಿಮಾನ ಒಪ್ತಾ ಇಲ್ಲ, ಹೀಗಾದ್ರೆ ಅವಳಿಗೆ ಹಣ ಸಿಗಲಿ, ನೀವು ರೆಕಮೆಂಡ್ ಮಾಡಿ ಡಾಕ್ಟರ್ ಅಂತ ನಂತರ ಬಂದು ಬೇಡ್ಕೊಂಡ್ಲು, ಅದಕ್ಕೆ ನಿಂಗೆ ಅವಾರ್ಡ್ ಸಿಕ್ಕಿದ್ದು ಗೊತ್ತೇನು? ಈಗಲೂ ಅಷ್ಟೇನೆ, ಬಾಬು ಆಸ್ತಿ ಮೇಲೆ ಆಸೆ ಪಟ್ಟು ಅವನ್ ಪ್ರೀತಿಸೋನ್ ನಟಿಸಿದಾನೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೆ, ಆದ್ರೆ ನಿಜಾಂಶ ಅದಲ್ಲ. ಬಾಬು ಶಾಂತಿ ಪ್ರೀತಿಸಿದಾನೆ ಅಂತ ಗೊತ್ತಾದಾಗ ಅವನಿಗೆ ಗುಣಮುಖವಾಗಕ್ಕೆ ಸಹಾಯವಾಗಲಿ ಅಂತ ಅವನ ಪ್ರೀತಿಸೋನ್ ನಟಿಸು ಅಂತ ನಾನೇ ಶಾಂತಿ ಹೇಳಿದ್ದು. ಆದ್ರೆ ಶಾಂತಿ ನಿಜವಾಗಿ ಪ್ರೀತಿಸ್ತಿದ್ದು ಬಾಬುನಲ್ಲ, ನನ್ನನ್ನ. ಗೊತ್ತೇನು? ಬಾಬು ಪ್ರಾಣ ಮುಡಿಸೋಕೆ ತನ್ನ ಪ್ರೇಮ ಕೂಡ ತ್ಯಾಗ ಮಾಡಕ್ ತಯಾರಾಗಿದ್ದಳು. ಅವನು ಕೊಲ್ಲಕ್ ಸಾಧ್ಯ ಇಲ್ಲ ಶಾಲಿನಿ, ಇಲ್ಲ. ಶೀ ಇಸ್ ಅನ್ ಏಂಜಲ್, ತಿಳ್ಕೊ. ಶಾಂತಿ ಅವರು, ದಯವಿಟ್ಟು ನನ್ನ ಮಾತನ್ನ ಕೇಳಿ, ನಾನು ಖಂಡಿತ ನಿಮ್ಮ ಮಗನ ನೂಕ್ಲಿಲ್ಲ. ಅವರ ಉಸಿರು ಸಿಕ್ಕೊಂಡ ಹಾಗಾಗಿ ಗಾಳಿಗೋಸ್ಕರ ಬಾಗಿಲಿಗೆ ಹೋಗಿ ಬಿದ್ದುಬಿಟ್ಟು ನಾನು ಹಿಡ್ಕೊಳ್ಳೆ ಕೂಡ ಆಗಲಿಲ್ಲ. ನನ್ನ ಮಾತು ನಂಬಿ ಪ್ಲೀಸ್. ಇದು ನಿಮ್ಮ ಮಗ ನನ್ಗೆ ಕೊಟ್ಟಕ್ಕಾಗದ, ಇದು ಅವ್ರ ಬಿಲ್ಲು ಅಂತ ಕೂಡ ನನ್ಗೆ ಗೊತ್ತಿಲ್ಲ. ನಿನ್ ಸರ್ಪ್ರೈಸ್ ಆಗಿರ್ಲಿ, ನಿನ್ ರೂಮ್ ಹೋದ್ಮೇಲೆ ಓದು ಅಂತ ಹೇಳಿದ್ರು. ಇದು ಸಿಲಿ ಕೂಡ ನೋಡಿದಿಲ್ಲ, ನೀವೇ ನೋಡಿ. ಇದ್ರ ಆಸೆಗೋಸ್ಕರ ನಿಮ್ ಮಗನ್ ಕೊಲ್ಲಕ್ ಪ್ರಯತ್ನ ಪಟ್ಟೆ ಅಂತ ನೀವು ಹೇಳ್ತಿರೋದು?
ಏನಾದ್ರೂ ನನ್ನ ನಂಬ್ತೀರಾ? ನೀವು ನನ್ನ ನಂಬದೆ ಹೋದ್ರೆ ಪರವಾಗಿಲ್ಲ, ಆದ್ರೆ ಡಾಕ್ಟರ್ ರವಿ ಜೊತೆ ಆಪರೇಷನ್ ಸಮಯದಲ್ಲಿ ನಾನು ಇರಕ್ ಅವಕಾಶ ಕೊಡಿ. ಅವ್ರ ಜೀವನದಲ್ಲಿ ಅತಿ ಮುಖ್ಯವಾದ ಈ ಆಪರೇಷನ್ ಸಮಯದಲ್ಲಿ ನಾನು ಅವ್ರ ಪಕ್ಕದಲ್ಲೇ ಇರಬೇಕು. ಆಪರೇಷನ್ ಮುಗಿದ್ಮೇಲೆ ನೀವು ಜೈಲಿಗೇನು ಗಲ್ಲಿಗೆ ನೆಟ್ಟು ಕಳಿಸಿದ್ರು ನಾನು ಹೋಗಕ್ ಸಿದ್ಧ. ಮಿಸಸ್ ರಾವ್, ದಯವಿಟ್ಟು ನನ್ಗೆ ಅವಕಾಶ ಕೊಡಿ, ನಿಮ್ ಕಾಲು ಹಿಡಿದು ಕೇಳ್ಕೊತೀನಿ, ನನ್ಗೆ ಅವಕಾಶ ಕೊಡಿ. ಆಕ್ಸಿಜನ್ ರೆಡಿ, ಅನಸ್ಥೀಷಿಯಾ ರೆಡಿ, ಬ್ಲಡ್ ಪ್ರೆಷರ್ ಓಕೆ. ಥ್ಯಾಂಕ್ ಯು ಡಾಕ್ಟರ್. ನಂಬಿಕೆ ತೋರಲಿಲ್ಲ, ಆದ್ರೆ ನಿನ್ನಂತ ಹುಡುಗನು ನಾನು ನೋಡ್ಲಿಲ್ಲಪ್ಪ. ಇಡೀ ಭವಿಷ್ಯನೇ ಒತ್ತೆ ಇಟ್ಟು ಇಷ್ಟೊಂದು ರಿಸ್ಕ್ ತಗೊಂಡು ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡಿದ್ಯಲ್ಲ ನೀನು, ವೆರಿ ಗುಡ್ ವೆರಿ ಗುಡ್. ನೀನು ಉಳಿದಿದ್ದೆಲ್ಲ ದೇವರ ಕೈನಲ್ಲಿದೆ, ಆತನ ಪ್ರಜ್ಞೆ ಬರೋವರೆಗೂ ಕಾದು ನೋಡೋಣ. ನಾನು ಸಿದ್ಧವಾಗಿದ್ದೀನಿ, ನೀವು ನನ್ನ ಅರೆಸ್ಟ್ ಮಾಡಬಹುದು. ಮಿಸ್ಸೆಸ್ ರಾವ್, ನಾನು ಆ ಹೇಳಿದ್ದು ತಪ್ಪು. ನನ್ನ ಎಕ್ಸೈಟ್ಮೆಂಟ್ನಲ್ಲಿ ನಾನು ಆ ರೀತಿ ತಪ್ಪು ತಿಳ್ಕೊಂಡಿದ್ದೆ. ಆದರೆ ಶಾಂತಿ ಬಾಬುನ್ ಕೆಳಗೆ ತಳ್ಳಿದ್ದನ್ನ ನಾನು ನೋಡಿಲ್ಲ. ನಿಮ್ಮ ಮಗನ ಕೆಳಗೆ ಬಿದ್ದಾಗ ಶಾಂತಿನೇ ತಳ್ಳಿರ್ಬೇಕು ಅಂತ ನಾನು ಇದ್ದೆ. ಆದ್ರೆ ಆಮೇಲೆ ನಾನು ಯೋಚನೆ ಮಾಡಿ ನೋಡಿದಾಗ ಬಾಬು ಉಸಿರು ಸಿಕ್ಕೊಂಡು ಗಾಳಿ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ದಾಗ ಬ್ಯಾಲೆನ್ಸ್ ತಪ್ಪಿ ಬಿದ್ದಿರ್ಬೇಕು ಅಂತ ನನ್ಗನ್ಸ್ತು. ನಂದು ತಪ್ಪಾಗಿತ್ತು ಶಾಂತಿ, ಪ್ಲೀಸ್ ನನ್ ಕ್ಷಮ್ ಬಿಡಮ್ಮ, ಕ್ಷಮಿಸ್ಬಿಡ. ಇನ್ಸ್ಪೆಕ್ಟರ್, ನಾನು ಅವಸರ ಬಿಟ್ಟು ಫೋನ್ ಮಾಡಿ ನಿಮ್ಗೆ ತೊಂದರೆ ಕೊಟ್ಟೆ, ಎಕ್ಸ್ಕ್ಯೂಸ್ ಮೀ. ಪರವಾಗಿಲ್ಲ ಮಿಸ್, ಆದ್ರೆ ನೀವು ಟೆಲಿಫೋನ್ ಮಾಡಿದ ತಕ್ಷಣ ಈ ಕೇಸ್ನ ಬುಕ್ ಮಾಡಿದೆ, ಆದ್ರಿಂದ ನೀವು ನಾಳೆ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಬರ್ಕೊಡ್ಬೇಕು, ಮರಿಬೇಡಿ, ಹೋಗಿ ಬರ್ತೀವಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬೇಡಿ, ನಿನ್ನ ಅರ್ಥ ಮಾಡ್ಕೊಳ್ತೀನಿ. ಏನೇನು ಅದು
ದಯವಿಟ್ಟು ನನ್ನ ಕ್ಷಮಿಸ ಮಾ, ನನ್ನ ಕ್ಷಮಿಸ. He's coming around. I have one doctor. I have one. Yes. ನಿನ್ನ ಕರ್ತವ್ಯದಲ್ಲೇನೋ ನೀನು ಗೆದ್ದೆ. ಆದರೆ ಜೀವನದಲ್ಲಿ ಸೋತು ಬಿಟ್ಟಿಲ್ಲ ರವಿ. ಶಾಂತಿ ಇನ್ನು ನಿನ್ನ ಕೈ ಬಿಟ್ಟು ಹೋದಾಗೆ ಏನ್ ಮಾಡೋಕ್ಕಾಗುತ್ತೆ ಡಾಕ್ಟರ್? ನಗಬೇಕು, ಅಳಬೇಕು, ಇರುವಂತೆ ಹಣೆ ಬರ. ಅದನ್ನು ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅವಳು ನನ್ನ ಬಾಳಿನಲ್ಲಿ ಒಂದು ಸಿಹಿ ನೆನಪಾಗಿ ಉಳ್ಕೋತಾಳೆ ಅಷ್ಟೇ. ರವಿ, ಐ ಆಮ್ ಸೋ ಅನ್ಹ್ಯಾಪಿ ಫಾರ್ ಯು. ಆದರೆ ಒಂದು ಡಾಕ್ಟರ್, ನಾನು ಶಾಂತಿನ ಪ್ರೀತಿಸ್ತೀನಿ ಅನ್ನೋ ವಿಷಯ ಬೇರೆ ಯಾರಿಗೂ ತಿಳಿಕೊಡ್ಲು. ಯಾಕೆಂದ್ರೆ ಶಾಂತಿ ತನ್ನ ಪ್ರೀತಿಸಲ್ಲ ಅಂತ ಬಾಬು ತಿಳಿದ್ರೆ ಆ ದುಃಖದಲ್ಲೇ ಬಾಬು ತಾನು ಗುಣಮುಖವಾಗಕ್ಕೆ ನಿರಾಕರಿಸಬಹುದು. ಹಾಗಾದ್ರೆ ನಾನು ಇಷ್ಟು ದಿನ ಪಟ್ಟ ಕಷ್ಟವೆಲ್ಲ ನೀರಿನಲ್ಲಿ ಹೋಮ ಮಾಡಬೇಕಾಗುತ್ತೆ ಡಾಕ್ಟರ್. ಎಸ್, ಐ ಸಪೋಸ್. ಶಾಂತಿ ಏನ್ ಹೇಳ್ತಾಳೆ? ಶಾಂತಿ ಕರ್ತವ್ಯದಿಂದ ಎಂದೂ ವಿಮುಖರಾಗಲ್ಲ ಅನ್ನೋ ಭರವಸೆ ನನಗಿದೆ ಡಾಕ್ಟರ್. ಬಾಬುಗೆ ಪ್ರಜ್ಞೆ ಮತ್ತು ಬಾಬು, ಯಾಕೆ ನೋವಾಗ್ತಿದೆಯೇ? ಬಾಬು ಯೋಚನೆ ಮಾಡಬೇಡಿ, ನೀವಿನ್ನು ಹುಷಾರಾಗ್ತೀರಿ. ಯಾರು ಬೇಕು? ಶಾಂತಿನೇ.